ಓಂ ಕೇಶವಾಯ ನಮೋ, ಓಂ ಮಧವಾಯ ನಮೋ, ಓಂ ಅತಿಥಾಯ ನಮೋ. ಓಂ ಲೇ ಇವಳೆ ಇದೆಲ್ಲ ಯಾವ್ದು? ಅದೇ ಕಣೆ, ಇದು ಇದು ಇಟ್ಟಿರೋ ಜಗದಲ್ಲಿ ಅದು ಇರೋದಿಲ್ಲ. ಏನ್ರಿ ನಿಮ್ ಗೊಣಗಾಟ? ಆ ಏನ ಏನು ಇಲ್ಲ, ಆನೆ ಮೇಲೆ ಗೂನು. ಹಾ ಸಿಕ್ತು. ಲೇ ಇವನೇ ಬಾರ ಇಲ್ಲಿ. ಏನಪ್ಪ ಗಂಟೆ ಅಲ್ಲಾಡ್ಸು? ದ್ರಾಬೆ ದ್ರಾಬೆ ನಾ ಹುಟ್ಟಿಸ್ದವನು. ಆ ಏನಿಲ್ಲ, ಅಳ್ಳಾಡಿಸ್ತೀನಿ. ಅಪ್ಪ ಏನಪ್ಪ ಗಂಟೆ ಸೌಂಡು ತುಂಬಾ ಚಂದಾಗದೆ. ಆ ಅದು ತಿನ್ನದಪ್ಪ, ಅದಕ್ಕೆ ಸೌಂಡು ಚೆನ್ನಾಗ್ ಬರ್ತದೆ. ಪೂರ ಗಂಟೆನಾ? ಅಲ್ಲ ಮಧ್ಯದಲ್ಲಿ ನೇತಾಡೋದು. ಯಾರ್ದಪ್ಪ ಇದು? ನಮ್ ತಾತಂದು. ತಾತಂದು ಬಹಳ ಚಂದಾಗದೆ. ತೆಪ್ಪಿಗ್ ಬಾಸು ದ್ರಾಬೆ, ನಾನ್ ಮಂತ್ರ ಹೇಳ್ಬೇಕು. ಏನು ಅಂದ್ರೆ? ಏನೇ ಅದು? ಅದು ಬೇಕು ಅಂದ್ರಿ. ಯಾವ್ದು? ನನಗೇನ್ ಗೊತ್ತು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ದ್ರಾಬೆಗಳು ಕಟ್ಕೊಂಡು ನೆಟ್ಟಿಗೆ ಪೂಜೆ ಮಾಡಕ್ಕೂ ಆಗಲ್ಲ. ದ್ರಾಬೆ ದ್ರಾಬೆನ ಕಟ್ಕೊಂಡ್ರೆ ದ್ರಾಬೆ ಹುಡ್ದೆ ಮಾಣಿಕ್ಯ ಹುಡ್ತದ. ಬಾಯಿ ಮುಚ್ಚು ದ್ರಾಬೆ. ಅಪ್ಪ ಅದು ದರ್ಬೆ ದ್ರಾಬೆ ಅಲ್ಲ. ಅದು ದರ್ಬೆ ಅಂತ ನನಗೂ ಗೊತ್ತು, ನೀನು ದ್ರಾಬೆ. ನೀನೇನಪ್ಪ ನೀನು? ಕನ್ನಡದಲ್ಲಿ ಎಂತೆಂತ ಬೈಗುಳುಗಳಿವೆ, ನೀನ್ ನೋಡಿದ್ರೆ ಯಾವಾಗ್ಲೂ ದ್ರಾಬೆ ದ್ರಾಬೆ ಅಂತ ಬೈತೀಯ. ಗೂಬೆ ನಾಯಿ ನರಿ ಕತ್ತೆ ಅಂತ ಬೈಯೋದಲ್ವಾ? ಗೂಬೆ ನಾಯಿ ನರಿ ಕತ್ತೆಗಳಿಗೆಲ್ಲ ಒಂದು ಕ್ಯಾಮೆ ಅದೇ, ಅದರನ್ನ ಅವೇ ಉಡ್ಸ್ಕೊಂಡ್ ತಿಂತವೆ. ದ್ರಾಬೆಗಳು ನಿಂತರ ಊಮಾಯ ಮಾಡ್ಕೊಂಡು ತಿರುಪಿ ಹರ್ಕೊಂಡಿರ್ತವೆ, ನೆಟ್ಗೆ ಗಂಟೆ ಬರ್ಸಕ್ ಬರಲ್ಲ. ಅಳ್ಳಾಡ್ಸಿ ಅಳ್ಳಾಡ್ಸಿ ಸುಸ್ತಾಯ್ತಪ್ಪೊ. ಅದ್ನೇ ಅಲ್ಲಾಡ್ಸಕ್ಕಳ್ದವ್ನು, ಇನ್ನೇನ್ ಅಲ್ಲಾಡ್ಸ್ತೀಯ? ನೋಡ್ತಾ ಇರೋ, ಒಂದಲ್ಲ ಒಂದಿನ ನೀನೇ ಒಪ್ಕೋಬೇಕು, ಹಂಗಳ್ಳಾಡಿಸ್ತೀನಿ. ಏನ ಗಂಟೆನ? ಹೌದು ಊಮಾಹೆ ಅಂದ್ರೆ ಏನಪ್ಪ? ಊಮಾಯೆ ಅಂದ್ರೆ ಉಣ್ಣು ಮಲಗು ಏಲು ಅಂತ. ಹಂಗಾರೆ ನೀನ್ ಮಾಡಲ್ವಾ? ಮಾಡ್ತೀನಪ್ಪ ಮಾಡ್ತೀನಿ, ಜೊತೆಗೆ ಕ್ಯಾಮೆನು ಗೈತೀನಿ. ಹಂಗ ಸರಿ, ಜೊತೆಗೆ ನಿನ್ ಗಂಟೆ ನೀನೇ ಬಾರಿಸ್ಕೋ. ಯಾವನ ಇವನು ಕೈಲಾಗ್ದವನು? ಓಂ ಲೇ ಮಗ, ಒಲೆ ಮೇಲೆ ಚಿತ್ರಾನ್ನದ ಗೊಜ್ಜಿಟ್ಟಿದ್ದೀನಿ, ಅಣಸಿತಾಯ್ತೆ, ಒಸಿ ಅಳ್ಳಾಡ್ಸು. ಹೋಗಮ್ಮ, ಇಷ್ಟೊತ್ತಂಕಾಲ್ ಗಂಟೆ ಅಳ್ಳಾಡ್ಸಿ ಅಳ್ಳಾಡ್ಸಿ ಸಾಕಾಯ್ತು, ಈಗ ನೀನ್ ಇಲ್ಲಿ ಬಾಂಡ್ಲಿಲ್ ಅಲ್ಲಾಡ್ಸು ಅಂತೀಯ? ಹೋಗ್ಲಿ ಇಲ್ಲಿ ಅಲ್ಲಾಡ್ಸು, ನಾನು ಅಲ್ಲಾಡಿಸ್ತೀನಿ. ಹಾಗಾಕಿಲ್ಲ, ನಾವು ಅಂಟೆ ಇಲ್ಲಿಗ್ಲ ಗದ್ದೆಗೆ. ಏನಕ್ಕೋ ನೀರ್ ಕಟ್ಟಕ್ಕೆ? ಕಟ್ಟದ್ ಕಟ್ತಿ, ನಮ್ ಗದ್ದೆಗೆ ಕಟ್ಟು. ಓ ಏನೋ ಅಂಕಿತ, ಯಾರ್ದೋ ಗದ್ದೆ ಕಟ್ತ ಅನ್ಬಿಟ್ಟು ನೀನ್ ಹಿಂಗೆಲ್ಲ ನಕ್ಸಾರ ಮಾಡದ? ಏನು ವಸಿ ನೀರ್ ಕಟ್ತ್ಯಾ? ನೀನ್ ಕೇಳಿದ್ರೆ ಆಗಲ್ಲ ಅಂದಿನ, ಕಟ್ತೀನಿ. ಹೌದು ಎಲ್ಲದೆ ನಿನ್ ಗದ್ದೆ? ನಿನಗ್ ಗೊತ್ತಿಲ್ವಾ ಕೆಳಗಲ್ ಗದ್ದೆ? ಕೆಳಗುಲ್ ಗದ್ದೆ ಆಯ್ತು, ಕಟ್ತೀನಿ ರಾತ್ರಿಗೆ. ಕಾಯ್ತಿರ್ತೀನಿ, ಮರಿಬೇಡ ಮರಿಬೇಡ. ಆಯ್ತು. ಏನಮ್ಮೇ ಬೆಳ್ ಬೆಳ್ ಕಾಣಿಸ್ತಿದ್ಯಾ? ನೀರಿಕೊಂಡ ಯಾಕ್ಲ ಕಡಿತದ? ಹ್ಞೂ ಕಡಿತೈತೆ. ಕೆರಿತೀಯಾ? ಆಹಾ ಬಂದ್ಬಿಡು ನಮ್ಮ ಅವನ ಕೋಣೆಗೆ. ನಿಮ್ಮವನ್ ಕೋಣೆಗೆ? ನಿನ್ ಕೋಣೆಗೆ ಬರ್ತೀನಿ. ಪೋಲಿ ನನ್ ಪೋಲಿ ನಿನ್ ಮಳ್ಳಿ ಕೋಣೆಗೆ ಕರಿತೀಯಂತೆ? ಚಪ್ಲಿ ಕಿತ್ತೋಯ್ತವೆ. ನೀ ಹೂವನ್ನು ಹೊಸದೇ ಕೊಡಿಸ್ತೀನಿ. ಹೋಗು ಹೋಗು, ಊರಲ್ಲಿರೋಳು ನೀರಿಗೆ ಬಂದಂಗೆ ಆವಾಗವಾಗ ಸಿಗ್ತಾ ಇರಬೇಕು. ನಾನು ಬಿಟ್ಬಿಡ್ತೀನಾ, ನನ್ನ ಕಣ್ಣು ಇಟ್ಟಿವ್ನಿ. ನಾನು ಸೋಮ. ಏನು ಒಸಿ ಬಾಗ್ಲು ತೆಗಿ? ಯಾಕೆ? ನಿಂತಾವು ಸ್ವಲ್ಪ ಕೆಲ್ಸ ಅದೆ. ಏನ್ ಕೆಲ್ಸ? ಜೋರಾಗಿ ಹೇಳೋಂತದಲ್ಲ. ಜೋರಾಗಿ ಹೇಳೋಂತದಲ್ವಾ? ಹೌದು ಪಿಸು ಮಾತಲ್ಲಿ ಹೇಳುವಂತದ್ದು. ಮೈ ತೊಳ್ಕೊಳ್ತಾವ್ನಿ, ಅದೇನ್ ಪಿಸ್ ಮಾತಾಗಿ ಹೇಳೋದು? ಅಲ್ಲಿಂದಾನೆ ಜೋರಾಗಿ ಹೇಳಿ ಸಾಯಿ. ನಂಗೆ ನಂಗೆ ಬೇಕು. ಏನ್ ಬೇಕು?
ಇಂಥದ್ದು ಅಂತ ಹೆಂಗ್ ಹೇಳಿ? ನಂಗೆ ಪೂರ ನೀನೇ ಬೇಕು. ಅಯ್ಯೋ ನಿನ್ ಯಾಸಾಗಿಸ್ ನನ್ ದೋಸೆ ಅಯ್ಯ, ಇರು ಇರು ಬರ್ತೀನಿ. ಪೋಲಿ ನನ್ ಮಗನೆ, ನಿನ್ ಗ್ರಾಚಾರ ಬಿಡಿಸ್ತೀನಿ. ಬಾಬಾ ನಾನ್ ಓಟ ಕೇಳ್ತೀನಿ. ಅಡ್ಕಸ್ಬಿ ನನ್ ಮಗನೆ, ನಿನ್ ನೆಗದ್ ಬಿದ್ ನಿಗರ್ ಸಾಯ. ಶಿವನೇ ನಾನ್ ಬಡವ, ನೀನ್ ಮಡಗ್ದಂಗಿರ್ತೀನಿ ಅಂದ್ರು ಮರ್ವಾದಿಯಿಂದ ಇರಕ್ ಬಿಡಕ್ಕಿಲ್ಲ ಅಂತೀಯ. ಬರ್ ಬರ್ತಾ ನನ್ನೇ ಕೇಳ್ತೀಯ. ನೀನ್ ನಾಲ್ಗೆ ಸೇದೋಗ, ನಿನಗ್ ಬರ್ಬಾರ್ ಬಂದ್ ಚಾಪೆ ಸುತ್ಕೊಂಡೋಗ, ಹೆಣ್ಣು ಅಂದ್ರೆ ಕಣ್ಣು ಅಗ್ಲಿಸ್ಕೊಂಡ್ ನೋಡ್ತೀಯ. ಇರು ಇರು, ನಿಮ್ಮ ಅವ್ವನ್ ಕೇಳಿ ಗ್ರಾಚಾರ ಬಿಡಿಸ್ತೀನಿ. ಶಾಂತಕ್ಕ, ಶಾಂತಕ್ಕ, ನಿನ್ ಮಗ ನನ್ನ ಕೇಳ್ತಾನೆ. ನೀನ್ ಕೇಳಿದ್ನ? ಏನ್ ಕೇಳ್ದ? ನನ್ನ ಕೇಳ್ತಾನೆ. ಅದೇ ಏನ್ ಕೇಳ್ದ? ನಾನ್ ಬೇಕಂತೆ. ಯಾಕಂತೆ? ಆಹಾ, ಅವ್ವ ಮಗನ್ಗೆ ರೋಡಲ್ಲೇ ಪುರಾಣ ಬಿಚ್ತಾರೆ ನೋಡು. ಬೆಂಕಿ ಇಲ್ದೆ ಹೋಗೆ ಆಡಲ್ಲ. ಬೇಲಿ ಭದ್ರವಾಗಿದ್ರೆ ದನ ನುಗ್ತದ. ಅಂದ್ರೆ ನಾನೇ ಸರಿಲ್ವಾ? ಮುತ್ನಂತ ಮಗನ್ ಹೆತ್ತಿದ್ಯಾವ? ಆಹಾ, ನನ್ ತಾಯಿ ಸರಿಯಾಗ್ ಸಿಗ್ಬೇಕು ಅವ್ನ್ ನನ್ ಕೈಗೆ. ಮೂತಿ ಊದ್ಸಿ ಕಳಿಸ್ತೀನಿ ಅವನ್ಗೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ. ಗುರಾಯಿಸಿದ್ರೆ ಗುನ್ನ ಇಟ್ಬಿಡ್ತೀನಿ. ಗುನ್ನ ಇಟ್ಬಿಟ್ರೆ ನಾವ್ ಬಿಟ್ಬಿಡ್ತೀವಾ? ಬಗ್ಸಿ ಬಗ್ಸಿ ಬಾರಿಸ್ತೀವಿ. ನಾವು ಗೊತ್ತಲ್ಲ, ನಿಗ್ರಿಸಿ ನಿಗ್ರಿಸಿ ಹೊಡಿತೀವಿ. ಯಾರನ್ನು ಸೋಲಕ್ ಬಿಡಲ್ಲ.
ನಾವ್ ಯಾರನ್ನು ಗೆಲ್ಲಕ್ ಬಿಡಲ್ಲ. ಬಾರಲ್ಲ ಹೆಂಗೆ ನಾವು ಲವ್ ಬಾರ್ಲ ಕಂಡಿದೀನಿ. ನಾವೆಲ್ರು ಒಂದೇ ಸ್ಕೂಲ್ ಹೋಗ್ತಾರಲ್ವಾ. ಏ ಅವನೆಲ್ಲೋ ರಾಮ ಅವನೆಲ್ಲ ಇಷ್ಟೊತ್ತಿಗೆ ಬರ್ತಾನೆ, ಅವನಿನ್ನೂ ಬಿತ್ಕೊಂಡಿರ್ತಾನೆ ಅಷ್ಟೇ. ಇವರೇ ನಮ್ಮ ಕಥಾನಾಯಕರು ಮಲ್ಲ, ಕಲ್ಲ, ವೀರ, ಸೋಮ, ರಾಮ. ಪಂಚ ಪಾಂಡವರು ಇದ್ದಂಗೆ ಕೆರೆ ಕಡಿಕೋದ್ರು, ಕೆರೆಲಿ ಈಜಾಡಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು, ಎಲ್ಲ ಜೊತೆಲೆ. ಏನೇ ಮಾಡಿದ್ರು ಜೊತೆ ಜೊತೆಲೆ. ಅಣ್ತಮ್ದಿ ಅಲ್ದಿದ್ರು ಅಣ್ತಮ್ದಿರ್ಗಿಂತ ಹೆಚ್ಚು, ಆದ್ರೆ ಒಬ್ಬನ ಗುಡ್ದವಲ್ಲ. ತಪ್ಪು ತಿಳ್ಕೊಬೇಡಿ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಇವರೆಲ್ಲರೂ ಒಬ್ಬ ಅಪ್ಪನ ಗುಡ್ದವಲ್ಲ ಅಂತ ಹೇಳ್ತೀನಿ. ನಾಲ್ಗೆ ಹೆಂಗೋಳಿಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಇವರೆಲ್ರಿಗೂ ಒಬ್ಬ ಅಪ್ಪ ಅಲ್ಲ. ಹೇಳ್ತೀನಿ ಹೇಳ್ತೀನಿ, ಕೂಲ್ ಕೂಲ್. ಇವರೆಲ್ಲರೂ ಬೇರೆ ಬೇರೆ ಅಪ್ಪನಿಗೆ ಅಪ್ಪ ತಂದೆ ಎರಡು ಒಂದೇ. ಈ ಟೈಮಲ್ಲೂ ಕೌಂಟರ್ ಕೊಡ್ತೀಯಲ್ಲ. ನಿಮ್ಮ ಸರ್ವಾಂಗಗಳಿಗೂ ಸಾಷ್ಟಾಂಗ ನಮಸ್ಕಾರ. ನಮ್ ನಮ್ನ ನಾವ್ ನಾವೇ ಇಂಟ್ರೊಡ್ಯೂಸ್ ಮಾಡ್ಕೋತೀವಿ. ನನ್ನ ಹೆಸರು ಮಲ್ಲೇಶ, ಓರ್ ಆಫ್ ಮಲ್ಲ, ಸನ್ ಆಫ್ ಗೋವಿಂದೇ ಗೌಡ. ನನ್ನ ಹೆಸರು ಕಲ್ಲೇಶ, ಉರು ಕಲ್ಲ, ಸನ್ ಆಫ್ ಚೆನ್ನವೀರೇ ಗೌಡ. ನನ್ನ ಹೆಸರು ಬೀರೇಶ್, ಉರುಫ್ ಬೀರ, ಸನ್ ಆಫ್ ಮುದ್ದಣ್ಣ. ಸೋಮಣ್ಣ, ಉರುಫ್ ಸೋಮ, ಸನ್ ಆಫ್ ಲಿಂಗಣ. ರಾಮಣ್ಣ, ಉರುಫ್ ರಾಮ, ಸನ್ ಆಫ್ ದೊಡ್ಡ ಬೀರಪ್ಪ. ಅದೇ ನಾನು ಹೇಳಕ್ ಬಂದಿದ್ದು. ಇವ್ರ್ಯಾರು ಒಬ್ಬನಿಗೆ ಅಪ್ಪ ತಂದೆ, ನಮ್ಮೆಲ್ರಿಗೂ ಒಬ್ಬೊಬ್ಬನೇ ತಂದೆ. ತಾವ್ ಸ್ವಲ್ಪ ಅಮಿಕಳಿ ನೋಡಿ, ಇವರೇ ಪೋಲಿ ಹುಡುಗರು. ಇವ್ರು ಆಡದೆ ಇರೋ ಆಟ ಇಲ್ಲ, ಇವ್ರು ಕೊಡದೆ ಇರೋ ಕಾಟ ಇಲ್ಲ. ಇನ್ ಮುಂದೆ ನೀವುಂಟು ಅವರುಂಟು. Hi bros and bros, this is RK created poli hudugaru maatu singalu meaningu double looku singalu kannugalu double hotte singalu unnamude double aado aata nodu nota double double dakku double tudandal pakka poli hudur ek maar do tukda.
ಗೌಡ್ರೆ, ಆ ಏರಿ ಕೆಳಗಿನ ಗದ್ದೆಗೆ ಗೊಬ್ಬರ ಹೊಡ್ಸ್ತೇನ್ಲ. ಹೌದಲ್ವಾ, ಮರ್ತ್ಕೊಂಡ್ಬಿಟ್ಟೆ. ಥೋ ನಿನ್ನ ಮಾದ, ಆ ನಾಗಂಗೆ ಹೇಳಿ ಗದ್ದೆಗೆ ಗೊಬ್ಬರ ಹೊಡೆಯಕ್ಕೆ ಹೇಳ. ಆಯ್ತು ಗೌಡ್ರೆ, ಹೊಡಿಸ್ತೀನಿ. ಗೌಡ್ರೆ, ಆ ಶರಣಪ್ಪ ಬತ್ತವ್ರೆ. ಯಾಕಂತ? ನಮಸ್ಕಾರ ಗೌಡ್ರೆ. ಏನ್ ಬಂದಿದ್ದು? ಸಾಲ ಬೇಕಂತೆ. ಯಾಕಂತ? ಬೀಜ ತಗೊಳಕ್ಕೆ. ಯಾಕೆ? ನಿಂತವ ಇಲ್ವಾ? ಅವನ್ ತಾವ ಅದೇ ಬಿತ್ತನೆ ಬೀಜ ತಗೊಳಕ್ಕೆ. ನಾನು ಅದ್ನೇ ಹೇಳಿದ್ದು ಇಲ್ವಾ ಅಂತ. ಅದೇ, ಹೋದ ವರ್ಷ ಕುಂಬಳಕಾಯಿ ಮಡಗಿದ್ದೆ, ಈಕಿತ ಬೆಂಡೆಕಾಯಿ ಮಡಗಣ ಅಂತ. ನಂತಾವದೆ ಕೊಡ್ಲ? ಅವ್ರು ಕೇಳಿದ್ದು ಬೆಂಡೆ ಬೀಜ. ನಾನು ಅದ್ನೇ ಹೇಳಿದ್ದು, ನಂತಾವೆಲ್ಲ ತರದ ಬೀಜನೂ ಅದೇ. ಯಾಕೆ ನಿಂಗೆ ಗೊತ್ತಿಲ್ವಾ? ನಂಗೆ ಗೊತ್ತಿಲ್ಲ. ಎಲ್ಲ ಕೆಲ್ಸನು ಮುಗಿದ್ಮೇಲೆ ರಾತ್ರಿ ಮನಿಗೆ ಬಾ, ತೋರಿಸ್ತೀನಿ. ಬೇಡ. ಎಷ್ಟು ಬೇಕು ಗೌಡ್ರೆ? 10,000 ಬೇಕಂತೆ. 10,000 ಬೀಜ ತರ್ತಾನಂತೋ? ಇಲ್ಲ ಗೌಡ್ರೆ, ಬೀಜ ಗೊಬ್ಬರ ಕಳೆ ಗಿಳೆ ನಂದು ಸ್ವಲ್ಪ ಮೇಲ್ ಖರ್ಚಿದೆ. ಕೊಡೋ ಗಂಟ ನಂದು, ಕೊಟ್ಮೇಲೆ ನಿಂದು. ಅದೇನ್ ತಿಂದ್ ಹೇಳ್ತೀಯೋ ಇಲ್ಲ ಹೇಗ್ ತಿಂತೀಯೋ ಏನಾರ ಮಾಡು. ಲೇ ಲೇ ತೋಡನ್, ನನ್ನ ಹೆಸರು ತಗಡಪ್ಪ. ನಿಮ್ ನಾಲ್ಗೆ ತಡವರ್ಸ್ತಾ ಇದೆ. ನಾನು ಸಾಲನು ಕೊಡ್ತೀನಿ, ಪತ್ರಕ್ಕೆ ಹೆಬ್ಬೆಟ್ಟು ಹಾಕಿಸ್ಕೊತೀನಿ. ಅದು ಸರಿ ಅನ್ನು, ಮಕ್ಳಿಗೆ ತಿನ್ನೋದು ಹೇಳ್ಕೊಡ್ಬೇಕು. ಏನ್ ಹೇಳೋದು ಹೇಳ್ಕೊಡ್ಬೇಕೆ? ನಾನು ಗಂಗಾ ಕಾವೇರಿ ಇದ್ದಂಗೆ. ಗಂಗಾ ಕಾವೇರಿ ಜನಗಳು ಪಾಪ ತೊಳೆದ್ರೆ ನಾನು ಜನಗಳ ಕಷ್ಟ ಕಾಯ್ತೀನಿ. ಟೇಮ್ ಟೇಮ್ಗೆ ಬಡ್ಡಿ ಕಟ್ಕೊಂಡು ಹೋಯ್ತಾ ಇದ್ರೆ ಸಾಲದಲ್ಲಿ ತೇಲ್ತಾ ಇರ್ಬೋದು. ಬಡ್ಡಿ ಕಟ್ಕೊಂಡು ಹೋದ್ರೆ ಸಾಕು, ನಾನು ಅಸಲನ್ನ ಕೇಳಕ್ಕಿಲ್ಲ. ಸಾಲದಲ್ಲಿ ಮುಳುಗ್ಬಾರ್ದು, ಮುಳುಗಿದ್ರೆ ಸತ್ತೋಯ್ತೀರಾ. ಪಾಪ ಶರಣಪ್ಪ, ಬಾ ಬಾ. ಅಪ್ಪ ನಿನ್ನೆ ಹೋಗ್ತಾರದು ಮುಂದಕ್ಕೆ ಹೇಳ. ನಾನು ಹುಟ್ಟಿಸಿದ ಮಗ ನನ್ನ ಅಪ್ಪ ಅಂದೆ, ಇನ್ಯಾರಿಗಂದಾನು? ನಂಗೆ 100 ಬೇಕು. ಯಾಕಲ? ಸಿಗರೆಟ್ ಸೇಯಕ್ಕೆ? ಮಗ ಆಡೋ ಮಾತಾ ಇದು? ಅಪ್ಪ ಅದೊಂದು ಸುಮ್ಮನೆ ಕೊಟ್ಟಿದ್ರೆ ನಾನೇನ್ ಕೇಳ್ತಿದ್ದೆ? ಕೊಡಕ್ಕಿಲ್ಲ. ಬೇಡ ಬಿಡು. ಮತ್ತಾರು ತಿಸ್ಕಂತೀಯ? ಅವನ ತಿಸ್ಕಂತೀಯ? ಹ್ಞೂ, ನೀ ನಂಗೆ ಕೊಟ್ಟಂಗೆ ನಮ್ಮ ಅವ್ನು ಕೊಡೋದು. ನಾನು ಚಿಕ್ಕವನ ಥರ ಇಸ್ಕೊತೀನಿ. ಚಿಕ್ಕವ? ಅವಳೇ ಅರ್ಲ. ನಂಗೇನು ಗೊತ್ತು, ನೀನು ಮಾಡ್ಕೊಂಡಿರಳು, ನಿಂಗೆ ಗೊತ್ತಿಲ್ವೇ? ಮಗ ಮಗ ಬಾ, ಮಗ ಒಸಿ ಉಂಡ್ಕೊಂಡು ಹೋಗುವೆ. ಬೇಡ, ಚಿಕ್ಕವನ ಮನೇಲಿ ಉಣ್ತೀನಿ. ತಂದಿಟ್ನಲ್ಲಪ್ಪ. ಮಗ ಯಾರ್ಲ, ನೀನು ಚಿಕ್ಕವ? ನಿಂಗೆ ಗೊತ್ತಿಲ್ವೇ, ನಿನ್ ಸೌತಿ. ತಗೊಳಪ್ಪ, ವಯಸ್ಸಾದ ಕಾಲದಲ್ಲಿ ಮೆತ್ತಗಾದ ಮೇಲೆ ಇಟ್ಟಾಗ್ತಾನಂತ ತಿಳ್ಕೊಂಡ್ರೆ ಗಟ್ಟಿಮುಟ್ಟಾಗಿ ಇರುವಾಗ್ಲಿವನು ಅಟ್ಟಾಡ್ಸ್ಕೊಂಡು ಬಡಿತಾವನೆ. ಮಗ ನೀನ್ ಹೇಳ್ ಮಗ, ಅದ್ಯಾರು ಅಂತ? 100 ಕೊಡು, ಹೇಳ್ತೀನಿ. ಸಂಜೆ ಕೊಟ್ಟೇನು, ಈಗ ಹೇಳ. ಸಂಜೆ ಹೇಳ್ತೀನಿ. ಮಸೆ ನನ್ ಮಗ ಹೇಳು ಅಂದ್ರೆ ಸಾಯ್ತಾವನೆ. ಆಯ್ತಿರ್ಲ. ಕೋಟ ನೋಟ ಇದ್ದಂಗದೆ ಸೆಟ್ರ್ ಅಂಗಡಿ ಕೊಡ್ತೀನಿ, ನಡೆದ್ರೆ ಸಂಜೆ ಕೇಳ್ತೀನಿ. ಪಟಿಂಗ್ ನನ್ ಮಗ ಟಿವಿ ಸೀರಿಯಲ್ ಎಳ್ದಂಗೆ ಎಳಿತ ನಂಗೇನೆ. ಯಾವಳವಳು? ಚಿಕ್ಕವ್ವ ನೀನ್ ಮಡಿಕೊಂಡಿರೋಳು? ನನ್ ಸೌತಿ. ನನ್ನ ಕೇಳ್ತೀಯ? ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಿರೋ ಆ ನಿನ್ನ ಹಡ್ ಸುಪುತ್ರ, ಅವನನ್ ಕೇಳು. ಹಂಗಾರ್ ನೀನ್ ಹೇಳಕ್ಕಿಲ್ವಾ? ನೀನು ಕಟ್ಕೊಂಡಿರೋಳು ಇನ್ನ ಗಟ್ಮುಟ್ಟಾಗಿರ್ಬೇಕಾರೇನೆ ನಿನ್ಗೆ ಇನ್ನೊಬ್ಳು ಸೆಟಪ್ ಬೇಕಾ? ಮನೆ ದೀಪ ಬೆಳಗೋ ಗರ್ತಿರ್ ಬಿಟ್ಬಿಟ್ಟು ಪೆಟ್ರೋಲ್ ಮ್ಯಾಕ್ಸ್ ಬೇಕಾ ನಿನ್ಗೆ? ಅವಳು ಯಾರು ಅಂತ ಗೊತ್ತಾಗೋವರೆಗೂ ನಿನ್ಗೆ ಉಪಾಸನೆ ನಿನ್ಗೆ. ಲೇ 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 ಲೇ, ಹಂಗ್ ಮಾಡ್ಬೇಡ್ವೆ. ಮೊದ್ಲೇ ನನಗೆ ಗ್ಯಾಸ್ ಟ್ರಬಲ್, ಡೊರ ಬರ ಅಂತ ಪಿಪಿ ಊದಿ ಊದಿ ಸಾಕಾಗೈತೆ ಕಣೆ. ಹೊಟ್ಟಗಲ್ಲ ಮಲ್ಗೋ ಕೋಣೆಗೆ. ಅಯ್ಯೋ ನನ್ ಕರ್ಮವೇ, ತಿನ್ಲಿಲ್ಲ ಉಣ್ಲಿಲ್ಲ ನೇತಾಡೋದು ಹಣೆಗೆ ಬಂದು ಹೊಡೆದಂಗಾಯ್ತು ನನ್ ಸ್ಥಿತಿ. ಅಯ್ಯಯ್ಯೋ, ಇದೇ ಕಣ ಹಂಚಿರ್ತಿದ್ದೆ, ಹಗ್ಗ ವಸಿತಿದ್ದೆ. ಉಸರ್ ಕಣ, ಅದನ್ನು ಸೇಸ್ ವಸ್ತಿಸ್ತೋ ಹೆಂಗೆ? ಅವು ಕಣ್ಲ, ಹ್ಞೂ ಮುಚ್ಕೊಂಡು ಹೋಗ್ಲ. 3 ಹುಡ್ಸ್ದವನು 6 ಹುಡ್ಸ್ದವನು ಹೇಳಕ್ ಬಂದ್ಬಿಟ್ಟ. ಬೇಕಿತ್ತ ಇದ್ದೀನಿ ಬೇಕಿತ್ತ? 90 ಹೊಡೆ ಪಲ್ಟಿ ಹೊಡೆ ಅಂತ ಹೋಗಿ ದಬಕಬೇಕು ಹಂಗೆ ನಡಿ, ಮುಚ್ಕೊಂಡು ಮನೆ ನಡಿಯ ಬಡಿದೆ.
ಎದುರು ಮನೆಗೆ ಬೆಂಕಿ ಬಿದ್ದಿದ್ರೆ ಅದ್ರಲ್ಲಿ ಸಿಗರೆಟ್ ಹಚ್ಕೊಳೋರಿದ್ದಾರೆ ಅಂತ ಕೇಳಿದ್ದೀನಿ. ಸಿಗರೆಟ್ ಸೇಯೋಕೆ ತನ್ನ ಮನೆಗೆ ಬೆಂಕಿ ಇಟ್ಟಂತ ಮಗ ಇವನು. 100 ರೂಪಾಯಿ ಕೇಳಿದ್ನಪ್ಪ, ಕೊಡಕ್ಕಿಲ್ಲ ಅಂದ್ರು. 100 ರೂಪಾಯಿ ಕೊಡಕ್ಕಾಗ್ದಿದ್ಮೇಲೆ ಅವ್ರಿಗೆ ಮಕ್ಳ್ಯಾಕೆ? ನಿಂದು ಒಪ್ಪಂತ ಮಾತೆ ಕಲ್ಲ. ಈ ಸಿಗರೆಟ್ ಕಂಡಿಡ್ದವನ್ನ ಮೆಟ್ನಾಗ ಹೊಡಿಬೇಕಲ್ಲ. ಯಾಕೋ ಇಂಥ ಕೆಟ್ಟದ್ದನ್ನ ಕಂಡಿಡ್ದಿದ್ದಕ್ಕೆ? ಕೆಟ್ಟದ್ದು ಅಂತ ಇದೆಯೇ, ಅದನ್ನೇ ಸಹಿತ ಇದೆಯೇ? ಮತ್ತೆ ಕೆಟ್ಟದ್ದು ಈ ಪ್ರಪಂಚದಲ್ಲಿ ಇರಬಾರ್ದು ಅಂತ ಸುಡ್ತಾ ಇವನಿ. ಇದಿರೋವರೆಗೂ ಸುಡ್ತೀಯೋ? ಹ್ಞೂ, ನನ್ನ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾಕಲ್ಲ. ನಾನ್ ಸಾತ್ ಕೊಡ್ತೀನಿ ಕಲ್ಲ. ಹ್ಞೂ, ಆಯ್ತಾಯ್ತು, ನಾನು ಕೊಡ್ತೀನಿ ಕಣ್ಲ. ಆಯ್ತಾಯ್ತು ಆಯ್ತಾಯ್ತು. ಒಳಗೆ ಬರಲ? ವಾ, ಬಾಗ್ಲ ಹಾಕ್ಯಾದೆ. ಓ, ನೀನಾ? ಓ, ನಾನೇಯ. ಏನಿಲ್ ಮಲಗಿದೀಯಾ? ಜಗಲಿ ವಾಸ್ತವೇ ಕಣಪ್ಪ. ಜಗಲಿ ವಾಸ್ತವನ? ಹಂಗಾರ ನಾನು ಬರ್ಲಾ. ಯಾಕೆ? ಕಂಪ್ನಿಗೆ. ಬೇಡ ಕಣಪ್ಪ, ಬೇಡ. ಯಾಕೆ? ಅಯ್ಯೋ, ಈಗಲೇ ನಾನು ಯಾರನ್ನೋ ಮಾಡ್ಕೊಂಡಿದ್ದೀನಿ ಅಂತೇಳಿ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ವಾಸ್ತವ್ಯ ಇಲ್ಲಿಗೆ ಬಂದದೆ. ನೀನ್ ಇಲ್ಲಿ ಮಲ್ಕಂಡ್ರೆ ನಿನ್ನ ಮಾಡ್ಕೊಂಡಿದ್ದೀನಿ ಅಂತ ಎಪ್ಪು ಕರೆಬಿಸ್ಬಿಡ್ತಾನೆ. ಹೌದೌದು, ಹಂಗ್ ಮಾಡಿದ್ರು ಮಾಡ್ಬಿಡ್ತಾನೆ. ಹಂಗಾದ್ರೆ ನಾ ಬತ್ತೀನಿ. ಹೌದು, ನೀನೆಲ್ಲಿ ಹೊಂಟೆಪ್ಪ? ಮೂಲೆ ಮನೆ ಮಲ್ಲಿ ಒಬ್ಳೆ ಇವ್ನಿ ಅಂದ್ಲು ಅದಕ್ಕೆ. ಹ್ಞೂ, ಹೋಗು ಹೋಗು. ಹೆಂಗೋ ಅಮ್ಮಿಕೊಂಡು ಮಲ್ಕೊಂಡಿದ್ದೆ, ಮಲಗಿದ್ದವನ್ನ ಎಬ್ಬಿಸ್ಬಿಟ್ಟೆ. ಎದ್ದಿರೋ ಟೈಮ್ನಾಗೆ ಮಲ್ಕೊಂಬಿಡ್ಲಿ, ಹೋಗು. ಹಂಗೆ ಆಗ್ಲಿ, ಇವತ್ತು ನನಗಾದಂಗೆ ನಾಳೆ ನಿಂಗೂ ಆಗ್ಲಿ. ಹ್ಞೂ, ಅದಕ್ಕೂ ಅದೃಷ್ಟ ಬೇಕು. ಬೆಳ್ಳಿ ಐ ಲವ್ ಯು, ಬಿಳಿ ಮೋಡ ಮೇಲಾಣೆ ಹೈ ಮಾದಿ. ಮನೆ ತಕ್ಕ ಹೋಗಿದ್ದೆ, ಬೀಗ ಹಾಕಿದ್ದು. ನಾಯಿಗಳು ಬರ್ತವೆ ಅಂತ ಬೀಗ ಹಾಕೋ ಬಂದಿದ್ದೆ. ಹಾ, ಯಾಕೊಂಥರ ಇದೆಯಾ? ಆ ಸೋಮ ಅವನಲ್ಲ. ಹ್ಞೂ, ಅವನೇ. ಏನ್ ಮಾಡ್ದ? ಅವನೇನ್ ಮಾಡ್ತಾನ ನನಗೆ? ನಾನು ಓದ್ ಕಡೆ ಬಂದ್ ಕಡೆ ಎಲ್ಲ ನನ್ನ ರೇಗಿಸ್ತಾನೆ ಇರ್ತಾನ. ಹೌದಾ? ಹಂಗ ನನ್ ಮಗ ನಿನ್ನೆ ರೇಗಿಸ್ತಾನ, ಅದು ನಮ್ಮ ಅತ್ತೆ ಮಗಳನ. ಅವನ್ಗೊಂದ್ ಗತಿ ಕಾಣಿಸ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ ಚಿನ್ನ, ನಾನಿದ್ದೀನಿ. ಸರಿ. ಏನೋ ಗುರಾಯಿಸ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೋಡ್ ಮಗ, ನಿನ್ಗೂ ನನಗೂ ದುಶ್ಮನಿನೇ ಇಲ್ಲ. ನೀವು ನಮ್ಮ ಅತ್ತೆ ಮಗಳು ಸುದ್ದಿಗೆ ಬರಬೇಡಿ. ನಿಮ್ಗೇನು ಒಬ್ರ ಇಬ್ರ, ಊರಲ್ಲಿರೋ ಹುಡ್ಗಿದ್ನೆಲ್ಲ ಪಟಾಯಿಸ್ತೀರ. ನಮ್ಮ ಅತ್ತೆ ಮಗಳು ಸುದ್ದಿಗೆ ಬರಬೇಡ್ರು. ತಾಲಿ ಕಟ್ಟಿದ್ರೆ ನಮಗೂ ಅತ್ತೆ ಮಗಳೇ. ಹಂಗಾ? ನಂದು ಒಂದು ಮ್ಯಾಟ್ರೋ, ನೀವ್ಯಾರು ಅಡ್ಡ ಬರಂಗಿಲ್ಲ. ಹಂಗಾರೆ ಒಬ್ನೇ ಬರ್ಬೇಕಾಗಿತ್ತು. ನೀವ್ ಮಾತ್ರ ಯಾವಾಗ್ಲೂ 5-5 ಜನನೇ ಬತ್ತೀರಾ. ಅದಕ್ಕೆ ನೀನು ಗುಂಪ್ ಕಟ್ಕೊಂಡ್ ಬಂದ್ಬಿಟ್ಟ. ಹ್ಞೂ, ಮತ್ತೆ ಹೊಡ್ದಾಡಕ್ ಬಂದಿಲ್ಲ, ಹೊಡಿಯಕ್ಕೆ ಬಂದಿರೋದು. ಏನ್ ಇವಾಗ ಹೊಡಿತ್ಯಾ? ನೋಡ್ತ್ಯಾ? ಹಂಗಾದ್ರೆ ಹೊಡ್ದ್ಬಿಡ್ತ್ಯಾ? ಮನೇಲಿ ಬಾಡ್ ಮಾಡ್ದಾಗ ನಿನ್ನ ಕರಿಯಲ್ಲ. ನೀನ್ ಕರೀಲಿಲ್ಲ ಅಂದ್ರೆ ನಿಮ್ಮವ್ವ ಕರೀತಾಳೆ. ಜೊಲ್ ಸುರಿಸ್ತಾನೆ ಮಗ ಬಾಡಂದ್ರೆ. ಹೊಡಿಯಂಗಿದ್ರೆ ಬೇಗ ಹೊಡಿ, ನಂಗೊಂಚೂರು ಕೆಲ್ಸ ಅದೆ ಹೋಗ್ಬೇಕು. ಈಗ್ಲೂ ಹೇಳ್ತಾ ಇದ್ದೀನಿ ಕಣ್ರಲ್ಲ, ಅವಳನ್ನ ಕೆನಿಕ್ ಬೇಡ್ರ. ಅವಳು ನನ್ ಮದ್ವೆ ಆಗೋ ಹುಡ್ಗಿ ಕಣ್ರ. ನಾನ್ ಡೌ ಹೊಡಿತೀನಿ, ನೀನ್ ಮದ್ವೆ ಆಗೋ. ಕೈ 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 ಲೋ, ತಿನ್ನಕ್ಕೆ ಅಂತ ಹುಟ್ಟಿರೋ ನನ್ ಮಗ ಕಣ, ಕೈ ಮುರಿ ಬೇಡ್ರ. ಈ ಕೈ ತೊಳೆಯ ಕೈ ಕಣ ಇದು, ಲೋ ಬಿಟ್ಬಿಡ್ರ. ಎರಡಕ್ಕೂ ಒಂದೇ ಕೈ ಮಾಡ್ಬೇಡ್ರ, ಮುರಿ ಬೇಡ್ರ ಕೈ. ಅಮ್ಮ, ಅಯ್ಯೋ, ನೋ, ಬಿಡ ಬಿಡಲ ಅಮ್ಮ. ನಿಮಗೂ ಕೈಗಳಿದೆ ತಾನೇ, ಬೇಕು ತಾನೇ? ಮಾಡ್ಬಿಟ್ಟಿರೋರು ಅಪ್ಪ ಹೆಂಗೋ ಬದಿಕೊಂಡೆ.
ರೀ ಏನ್ರಿ ಇದು? ಗುರ್ಗುರ್ ಅಂದ್ರೆ ಗುರ್ಕ್, ಪುರ್ಪುರ್ ಅಂದ್ರೆ ತೂ. ನಿಮ್ಮ ಮಗ್ಳು ಬದಲಾಯಿಸಿ ಮಲ್ಕೊಳ್ರಿ. ಯಾವ ಕಡೆ ಬದಲಾಯಿಸ್ಲೆ? ಯಾವುದೋ ಒಂದ್ ಕಡೆ ಬದಲಾಯಿಸಿ ಮಲಿಕಲ್ರಿ. ಹೆಂಗೋ ಎರಡ್ ಕಡೆಯಿಂದನು ಸೌಂಡ್ ಬರ್ತೈತೆ. ಥೋ ನನ್ ಕರ್ಮ. ಥೂ ನಿಮ್ಮ ಉಳಿ ಹಂಗ್ ಗೊರಕೆ ಹಾಕ್ತಿರಲ್ರಿ. ನಾನಲ್ಲ ಕಣೆ. ಇಲ್ಲ ನಿಮ್ ತಾತ. ದೇವ್ರೆ, ಏನ್ರಿ ಇದು? ರಾತ್ರಿ ನಾನೇ ಕಟ್ಟಿದ್ನಲ್ಲ, ಎಲ್ಲಿ ಹೋಯ್ತು ನನ್ನ ಎಮ್ಮೆ? ಏನಪ್ಪ ನಮ್ಮ ಎಮ್ಮೆನಾದ್ರೂ ನೋಡ್ದ್ಯಾ? ನೋಡ್ದಂಗ ಆಗ್ಲಿಲ್ವೇ. ನಿನ್ ಮಗಳು ನೋಡ್ದೆ. ಯಾವಾಗ್ಲ ಮುಚ್ಕಂಡೆ ನನ್ ಬಾಧೆ ನನ್ಗೆ ಬಂದ್ಬಿಟ್ಟ ಇಲ್ಲಿ. ಎಮ್ಮೆ ಕಳ್ದೈತ್ ನೋಡ್ದ ಅಂತ ಯಾವಾಗ? ಏನೋ ಅಪ್ಪ ಕೇಳ್ದೆ, ಕಳ್ಕೊಂಡವನು ಹೊಟ್ಟೆವ್ರಿ. ಯಾರೋ ಬರ್ರದ ಕತ್ತೆಯೋ ನನಗಾಗಿ ಬಂದ. ಏನ್ ರಾಜಪ್ಪ ಕುರಿ ತಪ್ಸ್ಕೊಬಿಟ್ಟದ? ಹೂನಪ್ಪ ನಿನ್ನೆ ದಿವ್ಸ ಕಾಡಿಂದ ವಾಪಸ್ ಬತ್ತ ಹೆಂಗೆ? ಹ್ಞೂ ಕಣಪ್ಪ, ರಾತ್ರಿ ನಾನೇ ಲೆಕ್ಕ ಹಾಕಿ ಕೊಟ್ಗೆಲ್ ಬಿಟ್ಟಿದ್ದೆ. ಒತ್ತಾರ ಎದ್ ನೋಡಿದ್ರೆ ಮಂಗ್ ಮಾಯ ಆಗ್ಬಿಟ್ಟದ. ಹೋಗೋಗು ಬೇಗ ಹುಡ್ಕೋಗೋ, ಸಾರು ಮಾಡ್ಕೊಂಡ್ ತಿನ್ಕೋಬಿಟ್ರು. ಇದು ಯಾರೋ ಬರೆದ ಕತೆಯೋ ಇವನಿಗಾಗಿ ಬಂದ ಕತೆಯೋ. ಕೊಕ್ಕೋ ಕೊಕ್ಕೋ ಕೊ, ಎಲ್ಲಿ ಸಾಯ್ತಪ್ಪ ನನ್ನ ಕೋಳಿ ಇದ್ದು? ಎಲ್ಲಿ ಹಾಳಾಗೋಯ್ತಿದ್ದು? ಕೊಕ್ಕೋ ಕೊಕ್ಕೋ ಕೊ, ಕೊಕ್ಕೋ ಕೊ, ಎಲ್ಲೋಯ್ತಿದ್ದು? ಕಾಣಿಸ್ತಾನೆ ಇಲ್ವಲ್ಲ ಕಣ್ಣಿಗೆ. ಕೊಕ್ಕೋ 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 ಕೊ. ಅಕ್ಕ ಅಕ್ಕ. ಏನಿಮ್ಮ ಅದಿ? ನನ್ ಕೋಳಿ ನೋಡ್ದ? ಹ್ಞೂ ನೋಡ್ದೆ. ಒತ್ತೋತಾರೆ ರೆಕ್ಕೆ ಬಿಟ್ಕೊಂಡ್ ಬಂತು. ಪುಕ್ಕ ತೆರೆದು ಉಪ್ಪು ಖಾರ ಹಾಕಿ ಸಾರ್ ಮಾಡಿದೀನಿ. ನಿನ್ಗೋಸಿ ಬೇಕಾ? ಬೇಡ ಅಕ್ಕ. ಕೋಳಿ ನಿಂದೆ, ಸಾರ್ ಮಾಡಿರೋದ್ ನಾನು ಅಲ್ವೇನಜ್ಜಿ? ಕಳೆದೋಗೈತೆ ಅಂತ ಕೇಳಿದ್ರೆ ಈ ಅಮ್ಮ ಎಷ್ಟು ಮಾತಾಡ್ತಾಳೆ. ಆಹಾ ಬಂದ್ಬಿಟ್ಲು ಕೇಳ್ಕೊಂಡು. ಇವಳು ಕೋಳಿನ ನಾನು ಕಾಯ್ಬಾರ್ದ? ಇಟ್ಟು ಬಟ್ಟೆ ಕೊಡ್ತಾಳೆ. ಏನ್ ತಡ್ಕಪ್ಪ, ಏನೋ ತಡ್ಕಾಡ್ತಾ ಇದೀಯಾ? ಲೆಕ್ಕ ನೋಡ್ತಿದ್ದೀನಿ ಗೌಡ್ರೆ. ನೋಡ್ಕೋ ನೋಡ್ಕೋ, ಲೆಕ್ಕ ಪಕ್ಕ ಇರ್ಬೇಕು. ತೆಪ್ಪ ಆದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಲೆಕ್ಕ ಅಂದ್ರೆ ಲೆಕ್ಕ, ಈ ತಗಡಪ್ಪುಂದೆ ಲೆಕ್ಕ. ಕಂಡೋರಣ ಕಕ್ಕ ಇದ್ದಂಗೆ ನೆಕ್ಕೋದಿರ್ಲಿ, ಮೂಸೋದು ಇಲ್ಲ. ಮೂಸ್ಕೋ ಮೂಸ್ಕೋ, ನಂದೇನು ಅಭ್ಯಂತರ ಇಲ್ಲ. ನೆಕ್ಕಬೇಡ, ನಾಲ್ಗೆ ಸಿಗದಾಕ್ಬಿಡ್ತೀನಿ. ಹ್ಞೂ ಸಿಗದಾಕ್ತೀರ ಸಿಗದಾಕ್ತೀರ. ಬಡ್ಡಿ ಮಕ್ಕಳು ಎಲ್ಲ ಬಡ್ಡಿ ಕಟ್ತಾವ್ರ? ಹೂ ಗೌಡ್ರೆ ಎಲ್ಲಾರು ಕಟ್ತಾವ್ರೆ. ಆಮೇಕೆ ಆ ಚೆನ್ವೀರ ಬರೋ ತಿಂಗಳು ಅಷ್ಟೇ ಕೊಟ್ಬಿಡ್ತೀನಿ ಅಂದ. ಬರೋ ತಿಂಗಳು ಅಲ್ದೆ ಇದ್ರೆ ಆಚೆ ತಿಂಗಳು ಕಟ್ಕೊಳ್ಳಿ. ಬಡ್ಡಿ ವಸೂಲಿ ಮಾಡು, ವಸೂಲಿ ಯಾವಂಗ್ಲ ಬೇಕು. ಗೌಡ್ರೆ ನನ್ನ ಎಮ್ಮೆ ಕಾಣ್ತಾ ಇಲ್ಲ. ನನ್ ಕೋಳಿ ಕಾಣಿಸ್ತಿಲ್ಲ ಗೌಡ್ರೆ. ನಂದು ಕುರಿ ಗೌಡ್ರೆ. ನೀವೆಲ್ಲ ಮನೆಗೆ ಹೋಗಿ, ನಾನು ಹುಡಿಕೊಂಡು ಬರ್ತೀನಿ. ಹಾಂಗಲ್ಲ ಗೌಡ್ರೆ, ರಾತ್ರಿ ಒಂದ್ ಹೊತ್ತಲ್ಲಿ ಹುಲಿ ಗರ್ಜಿಸೋ ಸಪ್ಪಳ ಕೇಳಿಸ್ತೋ. ಹಂಗ? ಹೂ ಗೌಡ್ರೆ ನನ್ಗೂ ಕೇಳಿಸ್ತೋ. ಹೌದಾ, ನಿಂದೇನ್ಲ ಕಾಣಿಸ್ತಿಲ್ಲ? ನಂದೆಲ್ಲ ಭದ್ರವಾಗದೆ. ಸರಿ ನೀವೆಲ್ಲ ಮನೆಗೆ ಹೋಗಿ, ನಾನು ಫಾರೆಸ್ಟ್ ಆಫೀಸರ್ಗೆ ಒಂದ್ ಪತ್ರ ಬರೆಸ್ತೀನಿ. ಸರಿ ಗೌಡ್ರೆ. ನಂದು 550. ನಂದು ಡಬ್ಬ. ಈ ಡಬ್ಬ ತಕೊಂಡ್ ಏನ್ಲ ಮಾಡೋದು? ಡಬ್ದೊಳಗೆ ಕಾಸದೆ. ಹಂಗ 2000 ಅದೆ. ನಂದು ಇರ್ಲ ವಸಿ ನೋಡ್ತೀನಿ. 2000 ಅದೆ. ಹಂಗೆ ಹೋಯ್ತಾ, ನಮ್ಮ ತೋಟದಲ್ಲಿ ಎರಡು ಗೋನೆ ಎಳ್ಳೀರ್ ಇಳಿಸ್ಬಿಟ್ಟು ಆ್ಯಂಡ್ ಪೋಸಲ್ ಮಾರ್ಬಿಡುವ. ರಾಮ ನಿಂದು ಡಬ್ಬಾನ ಸಾಸ್ತು ಸಮೇತ ಮಾರ್ಬಿಡುಮ. ನೀನ್ ಬಿಡ್ಲ, ದಾನ್ಸುರ್ ಕೊರೋನ ಇದ್ದಂಗೆ ಅತ್ತೆ ದಳಿಯ ದಾನ ಮಾಡ್ದಂಗೆ ಇವನು. ಅಯ್ಯೋ ಬಾರ್ಲಾ, ನಂದಾಗ್ಲೇ ರೆಡಿ ಅದ 2000. ನ
ನೆನ್ನೆ ಸಾಕತ್ತಾಗಿತ್ತಲ್ಲ ಐಟಮ್, ಎಣ್ಣೆನೆ ಸಾಕತ್ತಾಗಿತ್ತು. ಅದೇ ನೋಡಿದ್ರೆ ನಂಗೆ ಒಟ್ಟು ರೀತಿದಕ್ಕಲ್ಲ. ಅದ್ಯಾಕು ಉತ್ತಿಲ್ಲ ಬಿತ್ತಿಲ್ಲ ಇವನೇ, ಅವನ ಕಳೆ ಕೀಳಲಿಲ್ಲ, ಗೊಬ್ಬರ ಹಾಕ್ಲಿಲ್ಲ. ಹಂಗಾರೆ ನಿಂಗೆ ಹಾಕ್ಲ ಒಟ್ಟು ರೀತದೆ? ಒಂದಪ್ಪ ನಮ್ದೇ ಅಂತ ಹೇಳ್ಬಿಟ್ಟು ನೀರ್ ಕಟ್ಬಿಟ್ಟಕ್ಕಲ್ಲ, ಅದನ್ನೇ ನಮ್ಮಅಪ್ಪ ಹೇಳಿ 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 ಒಟ್ಟುರಿಸ್ತಾವನೆ. ಊರವ್ರು ಉರ್ಸಿದ್ರೆ ತಡ್ಕೋಬೋದು, ಈ ಹುಟ್ಟಿಸ್ತವ್ರು ಉರ್ಸಿದ್ರೆ ತಡ್ಕೊಳಕ್ಕಾಗಿಲ್ಲಕ್ಕಲ್ಲ. ಅಯ್ಯೋ ನನ್ನ ಬುದ್ಧಿಗೆ ನೀರ್ ಕಟ್ಟೋದು ಅಂದಂಗ ನೆನಪು ಬಂತು. ಎದುರು ಮನೆ ಸುಬ್ಬಿ ಗದ್ದೆಗ್ ನೀರ್ ಕಟ್ಟು ಅಂತ ಹೇಳಿದ್ಲು, ಮರ್ತ್ಬಿಟ್ಟೆ. ಸುಬ್ಬಿ ಗದ್ದೆಗ? ಹೂಕಲ್ಲ ಸುಬ್ಬಿ ಗದ್ದೆ ಎಲ್ಲದೆ ಎದುರು ಕಾಣ್ತಾ ಇರೋದು ನಮ್ದು, ನಮ್ದಿಂದಿರೋದು ಮಲ್ಲೊಂದು, ನೀಲಗಿರಿ ಮರದಿಂದ ಕೆಳಕಿರೋದು ನಮ್ದು. ಎಲ್ಲದೆ ಅಂತ ಹೇಳಿದ್ಲು ಕೆಳಗುಲ್ ಗದ್ದೆ ಅನ್ಲು. ಹಂಗನ್ಲ ಒಡಿತು ಬಿಡ್ಲ ಲಾಟ್ರಿ, ಅಲ್ಲೇ ಡ್ರಾ ಮಾಡ್ಕೊಳ್ಳೋದ್ ಬಿಟ್ಟು ಇಲ್ಲಿ ಗಂಟ ಬಂದು ತಡಕಾಡ್ತಿದ್ಯಲ್ಲ. ಸಂಜಿಕೆ ಎಲೆ ಮಗ್ಚಿ ಬ್ಯಾಬ್ಯಾ ಅಂತ ಕುರಿನ ಕಾಚ ಕನ್ಸನ, ರಾತ್ರಿಕೆ ಕೊಕೊಕೋ ಅಂತ ಕೋಳಿನ ಉಚ್ಕಬಿಡ್ತೀನಿ. ನಾನ್ ಬೇಡವನ್ಲ ಇರ್ಲ ವಸಿ, ಆತ್ರ ಪಡ್ಬೇಡ, ಮೊದ್ಲು ನಾನ್ ಉಚ್ಕತೀನಿ. ಹೆಂಗು ಪಂಚ ಪಾಂಡವರಿದ್ದಂಗಿದೀವಿ, ಪಾಂಚಾಲಿ ಮಾಡ್ಕೊಂಬಿಡುವ. ಆಹಾ ಹಾ 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 ನೋಡ್ರಪ್ಪ ನಮ್ಮ ದೇಶದ ಭವಿಷ್ಯ, ಸಂಜೆ ಹೊತ್ತಲ್ಲಿ ಹೆಂಗ್ ಬಿದ್ಕೊಂಡವ್ರೆ, ಮನೆ ಮನೇಲಿ ಮುದ್ದೆ ಮಾರಿಗುಡಿಲಿ ನಿದ್ದೆ. ಬಾರೋಜಿಯಪ್ಪ ಮಗ ರೌಲ ಇಲ್ಲಿ. ಯಾರು? ನಮ್ಮ ಪಪ್ಪುನೇ. ಹ್ಞೂ. ವಾ ಅವನ ಕುರಿ ಮೇಯ್ಸಕ್ಕೆ ಹೋಗವನೆ. ಅವನ ಅದಕ್ಕೆ ಲಾಯಕ್ ಬಿಡು. ನೀವು ಅದಕ್ಕೂ ಲಾಯಕ್ ಇಲ್ವೇ? ಬಾರೋಜಿಯಪ್ಪ ಒಂದ್ ಆಟ ಆಡಮ್ಮ. ವಾ ಜೂಜಾಡಿದ್ರೆ ಊರು ಉದ್ಧಾರ ಆದಾತ, ಕುರುಕ್ಷೇತ್ರ ಕುರುಕ್ಷೇತ್ರ ಆಗೋಯ್ತದೆ. ಲೇ ಸೋಮ ರಾಜೀವಪ್ಪನ ಅವನ ಹೆಂಡ್ರು ಸೆರಗಲ್ ಗಂಟ ಹಾಕೊಂಡವಳೆ, ಸ್ಪೀಟ್ ಆಡಿದ್ರೆ ಅವನ ಹೆಂಡ್ರು ಮನೆಗೊಂದ್ಮೇಲೆ ಇಟ್ಟಿಂದೊಣ್ಣೆ ಮುರ್ದಾಕ್ತಾಳೆ. ವಾ ಹಂಗಾರೆ ಕುತ್ಕ ರಾಜೀವಪ್ಪ, ಯಾಕೆ ಎದುರ್ಕತಿಯ? ಹಂಗಾರೆ ಹಾಕೆ ಬಿಡಿ, ಒಂದ್ ಕೈ ನೋಡೇ ಬಿಡ. ಅದಪ್ಪ ನಂದು 10 ರೂಪಾಯಿ ಉಗಿರ್ಲ ಮಕ್ಕೆ. ಹೊರಸ್ಕೋ. ನಂದೊಂದೆಕರೆ ನಾಟಿ ಮಾಡ್ರ ಗದ್ದೆ. ನಂದು ಇರೋದೇ 3/4 ಎಕರೆ ಗದ್ದೆ. ಅದನ್ನೇ ಮಾಡಗು. ಹ್ಞೂ ಮಾಡುದ್ದೆ. ನಂದೊಂದೆಕರೆ ಹೊಲ. ನಾನು ಹೋಯ್ತೀನಿ. ಯಾಕೆ? ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದಿಕ್ಕೆ ಪಂಚೆ ಹೋಯ್ತು, ಇನ್ನು ಇಲ್ಲೇ ಇದ್ರೆ ಚಡ್ಡಿಗೂ ಕೂತಾಯ್ತದೆ. ಹಿಟ್ಟಿನ ದೊಣ್ಣೆ ಮುರಿದೋಯ್ತದಲ್ಲಪ್ಪ. ರಾಜೀವಪ್ಪ ಪಪ್ಪುಗೆ ಹೇಳು, ಸಂಜೆಗೆ ಕುರಿ ಮೇಯ್ಸ್ಕೊಂಡ್ ಬರ್ಬೇಕಾದ್ರೆ ಕೊಂಬೆ ಕಟ್ಕೊಂಡು ಒಪ್ಪ ಮಾಡ್ಕೊಂಡ್ ಬರಕ್ಕೆ. ಅಪ್ಪ ಏನ್ಲ, ಯಾವಾಗ್ಲೂ ಕಂಡವ್ರ ಗದ್ದೆಗ್ ನೀರ್ ಕಟ್ತೆ ಕಟ್ತೆ ಅಂತಿದ್ದಲ್ಲ, ಈಗ ನೋಡು ಆ ಗದ್ದೆ ನಂದೆ. ಹಂಗ ಅದೆಂಗೋ ಆಟ ಆಡ್ಗೆದ್ದೆ ಇಸ್ಬಿಟಾ? ಹ್ಞೂ. ನಿನ್ ಜನ್ಮಕ್ಕೆ ಒಂದ್ ಚಿಟ್ಕೆ ಉಪ್ಪು ಹೆಚ್ಚಾದ ಊಟ ಉಂಡ್ರನೆ ಒಂದ್ ಮಟ್ಕೆ ನೀರ್ ಕುಡಿಸ್ತೈತೆ, ಇನ್ ವಿಷ ಕುಡಿದ್ರೆ ಏಳ್ ಕರೆ ನೀರ್ ಕುಡಿಸ್ತೈತೆ. ಒಳ್ಳೇದ್ ಮಾಡಿದ್ರೇನೆ ಉಳಿಗಾಲ ಇಲ್ಲ, ಇನ್ ಕೆಟ್ಟದ್ ಮಾಡಿದ್ರೆ ಹೆಂಗ್ಲ? ಅಪ್ಪ ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಹೆಂಗು ಉಳಿಗಾಲ ಇಲ್ಲ ಅನ್ಮ್ಯಾಕೆ ಒಳ್ಳೇದ್ ಯಾಕೆ ಮಾಡ್ಬೇಕು? ಕೆಟ್ಟದ್ ಮಾಡೇ ಇರೋಷ್ಟು ದಿನ ಮೆರೆದಾಡ್ಬಿಡವ. ಸುಬ್ಬಿ ಕೊಕ್ಕೊ ಬಾಗ್ಲು ತರಿಯೇ ಸೆಸಮ್ಮ, ಬಾಗ್ಲು ತೆಗದೆ ಅದೇ ಅಗುಳಿ ಹಾಕ್ತೀನಿ, ಇಲ್ಲ ಅಂದ್ರೆ ನನ್ನ ಮಕ್ಕಳು ಬೊಗ್ ನೋಡ್ಬಿಡ್ತಾವೆ. ಕತ್ಲಲ್ ಕರಡಿಗ್ ಜಾಮೂನ್ ತಿನ್ಸಕ್ ಹೋಯ್ತಾ ಇದ್ದೀನಿ, ಅದು ಯಾವುದು ಇದು ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನಪ್ಪ ಮಾಡೋದು ಶಿವನೇ.
ಸುಬ್ಬಿ ಕಲ್ಲ ಸುಬ್ಬಿ ಕಲ್ಲ ಸುಬ್ಬಿ ಕಲ್ಲ ಸುಬ್ಬಿ ಕಲ್ಲ ಸುಬ್ಬಿ ಕಲ್ಲ ಎದ್ರು ಮನೇಲಿದ್ರು ಎಷ್ಟು ದಿನ ಕಾಯಿಸ್ಬಿಟ್ಟೆ. ಏನ್ ಮಾಡ್ಲಿ, ಯಾವಾಗ ನೋಡ್ರು ಬಾಗ್ಲ ಹಾಕೊಂಡೇ ಇರ್ತೀಯ. ಹೊಲ ಅಂದ್ಮೇಲೆ ಬೇಲಿ ಇರ್ಬೇಕು, ಮನೆ ಅಂದ್ಮೇಲೆ ಬಾಗ್ಲಿರ್ಬೇಕು. ಬೇಲಿ ಅದೇ ಅಂತ ಪೋಲಿ ದನಗಳು ಬೇಲಿ ಹಾಯಲ್ವಾ, ಮೇಯಲ್ವಾ. ಹಂಗೆ ನಾವು ಬಾಗ್ಲು ತಕ್ಕಂಬತಾ ಇರ್ಬೇಕು, ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಏನ್ಲ ಮಾಡ್ತಾವ್ನಿ ಸುಬ್ಬಿ? ಏನಲ್ಲಿ ಇವನು ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಎಲ್ಲಿ ಮುಟ್ಟದ್ನೋ, ಏನ್ ಮುಟ್ಟದ್ನೋ ಗೊತ್ತಾಯ್ತಾ ಇಲ್ವೇ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಮತ್ತೆ ಕಾಯುಮ ಕಾಯುಮ ಕಾಯುಮ. ನೀನ್ ಮುಟ್ಟಿದ್ದೆಲ್ಲ ನಿಂದೆ. ಇಷ್ಟೊತ್ತಲ್ಲ, ಎಷ್ಟೊತ್ತಾದ್ರೂ ಕಾಯಿಮ ಕಾಯಿಮ ಕಾಯಿಮ. ಹಂಗಾರೆ ಒಂದ್ ಕಡೆಯಿಂದ ಎಲ್ಲ ಮುಟ್ಬಿಡ್ತೀನಿ. ಅಷ್ಟೇಯಾ? ಮತ್ತೆ ಮತ್ತೇನ್ ಮಾಡ್ಲಿ? ಕಬ್ಬಿಣ ಕಾದೈತೆ ಕಾದೈತೆ ಕಾದೈತೆ. ಪೂರ ತಟ್ಟಿ ನಿಂಗ್ ಹೆಂಗೆಂಗ್ ಬೇಕೋ ಹಂಗ್ ಬಾಕ್ಸಿ ಕುಟ್ಟಿ ಕುಟ್ಟಿ ನಿಂಗ್ ಬೇಕಾದಂಗ್ ಮಾಡ್ಕೋ. ಏನ್ ನನ್ನ ಗೊಂಬೆ ಮಾಡ್ಕೋತಿಯೋ, ರಂಬೆ ಮಾಡ್ಕೋತಿಯೋ, ಏನ್ ಬೇಕೋ ಮಾಡ್ಕೋ. ಕಲ್ಲ, ಏನ್ ಅದೃಷ್ಟ ಕಲ್ಲ ನಿಂದು. ಲಡ್ಡು ಕಲ್ಲ ಲಡ್ಡು, ಒಂದಲ್ಲ ಎರಡಲ್ಲ ಇಡೀ ಲಡ್ಡು ಅಂಗಡಿನೇ ನಿಂದು ಕಲ್ಲ. ಹೆಂಗಲ್ಲ ತಿಂತೀಯ, ಮುರಿದು ಮುರಿದು ತಿಂತೀಯೋ, ನೆಕ್ಕಿ ನೆಕ್ಕಿ ತಿಂತೀಯೋ, ಇಲ್ಲ ಉಂಡುಂಡೆನೇ ತಿಂತೀಯೋ, ತಿಳಿತಿಲ್ವಲ್ಲ. ನಾನು ಹೇಳ್ಕೊಡ್ತೀನಿ ಬಾರ್ಲ. ಎಂಗಲ ಅದ್ಭುತ ಕಲ್ಲ, ಅದ್ಭುತ ಕೈ. ಒಡ್ದೆ ಬಂಪರು. ಅವಳು ಮುಟ್ಟಿರೋ ಈ ಮೈಯಿ, ಅವಳನ್ನ ಮುಟ್ಟಿರೋ ಈ ಕೈ ಯಾರು? ತಗೊಳಪ್ಪ ಕೊಟ್ಟ ಕೈ. ಒತ್ತರ ಗೆದ್ದು ಮೈ ತೊಳ್ಕೊತಿಯಲ್ಲ. ಹಂಗ ಅಂಡ್ ತೊಳ್ಕೊತಿಯ ಇಲ್ಲಲ್ಲ, ನೋಡೋಣ. ಏನ್ನ ಆಗೋದ ಬಿಡ್ಲ, ಡೀಲ್ ಆಗೋದ ಹೂಕೊಂಡ್ ಬಂದ್ರಲ್ಲ. ಅಕ್ಕ, ಓ ಅಕ್ಕ. ಏನೇ ನಿಂದು? ನನ್ ಮಗ ಚೀಪಿದ್ನ, ನಿನ್ ಮಗ ಚೀಪ್ಬಿಟ್ಟ. ಏನು, ನಿನ್ ಮಗ ಚೀಪಿದ್ನ ನನ್ ಮಗ ಚೀಪದ್ನ? ಏ ಅದಕ್ಕೆನ್ ಬಂದದೆ ದೊಡ್ಡ ರೋಗ? ನನ್ಗೇನ್ ಗೊತ್ತು. ಹೋಗ್ಲಿ ಬಿಡವ್ವ, ಹುಡುಗ್ ಬುದ್ಧಿ ಲದ್ದಿ ತಿನ್ನೋ ಕೆಲ್ಸ ಮಾಡೋನೆ. ಅದೆಂಗ್ ಬಿಡಕ್ಕಾಯ್ತದೆ? 2 ರೂಪಾಯಿ ಕೊಡು, ನಾನು ಹೋಯ್ತೀನಿ. 2 ರೂಪಾಯಿ ಕೊಟ್ರೆ ಹೋಯ್ತೀಯಾ? ನಿನ್ ಮಗ ಚೀಪಿದ್ ಚೀಪಕ್ಕೆ 2 ರೂಪಾಯಾ? ಅದೇನಾದ್ರೂ ಊರಲ್ಲಿರೋ ಐಕ್ಲಿಕ್ ಗೊತ್ತಾದ್ರೆ ನಿಮ್ ಮನೆ ಮುಂದ್ ಬಂದ್ ನಿಂತ್ಕೋತವೆ. ಆಕಾಶ ನೋಡಕ್ಕೆ ನೂಕು ನುಗ್ಲಿ ಯಾಕೆ? ಶೆಟ್ರ ಅಂಗಡಿಲಿ 2 ರೂಪಾಯಿ ಕೊಟ್ರೆ ಒಂದ್ ಲಾಲಿ ಪಾಪ್ ಸಿಗ್ತದೆ. ಚೀಪ್ ಕಳ್ಳಿ ಬಿಡಕ್ಕ, ನಂದು ನಿಂದು ಏನೋಯ್ತದೆ? ಅದು ಸರಿ ಅನ್ನು, ಊರಲ್ಲಿರೋರೆಲ್ಲ ಲಾಲಿ ಪಾಪ್ ಚೀಪ್ ಇದ್ರೆ ನಂದು ನಿಂದು ಏನೋಯ್ತದೆ? ತಕ್ಕಳವ. ಯವ್ವ, ನಾನ್ ಯಾನೋ ಬೇರೆ ಅನ್ಕೊಂಡಿದ್ನಲ್ಲವ, ಸೌದತ್ತಿ ಎಲ್ಲವ ನೀನೇ ಕಾಪಾಡವ. ಸರಿ, ಒಂದ್ ರೋಸ್ ಕೊಡೋ ಬದ್ಲು ಈ ಹೂವ ಕೊಟ್ಟಿದೀಯಲ್ಲ. ಯಾವ ಹೂ ಆದ್ರೇನು, ಹೂವು ಹೂವೇ ತಾನೆ. ಇದೇ ಖುಷಿಲಿ ಒಂದ್ ಮಾತು ಹೇಳ, ನನಗಾಗಿ ನೀನು ನಿನಗಾಗಿ ನಾನು ನಮ್ಮಿಬ್ಬರು ಜೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ. ಇರ್ಬೋದು. ಒಂದ್ ಹುಡುಗನ್ಗೆ ಒಂದ್ ಹುಡುಗಿ, ಒಂದ್ ಹುಡುಗಿಗೆ ಒಂದ್ ಹುಡುಗ, ಆ ಬ್ರಹ್ಮನ್ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಲ್ಲ.
ನಿಜ. ಆದರೆ ಎಲ್ಲರೂ ಜೀವನದಲ್ಲೂ ಅಲ್ಲ. ಕೆಲವು ಹುಡುಗರಿಗೆ ನಾಲ್ಕೈದು ಜನ ಹುಡುಗಿಯರು, ಕೆಲವು ಹುಡುಗಿಯರಿಗೆ ನಾಲ್ಕೈದು ಜನ ಹುಡುಗರನ್ನೂ ಸೃಷ್ಟಿ ಮಾಡಿರ್ತಾನೆ ಆ ಬ್ರಹ್ಮ ಬಲು ಛತ್ರಿ. ನಿಜ ನಿಜ, ನಿನ್ನ ಮಾತನ್ನು ಒಪ್ಕೊಳ್ತೀನಿ. ನಾನು ಬೀದಿಗೆ ಬಂದರೆ ನಾಲ್ಕೈದು ಜನ ಹುಡುಗರು ಲೈನ್ ಆಗ್ತಾರೆ ಗೊತ್ತಾ? ಹೌದೌದು, ಮದುವೆ ಆಗದೆ ಇರೋ ಹುಡುಗಿಯರಿಂದೆ ಹುಡುಗರು ಹಿಂದಿಂದೆ ಅಲಿತಾರೆ. ಲವ್ ಮಾಡುವಾಗ ಕೈ ಕೈ ಇಟ್ಕೊಂಡು ಓಡಾಡ್ತಾರೆ, ಅದೇ ಮದುವೆ ಆದ್ಮೇಲೆ ಗಂಡ ಮುಂದೆ ಹೆಂಡತಿ ಹಿಂದಿಂದೆ. ಅದ್ಯಾಕಂಗೆ? ಯಾಕಂದ್ರೆ ಮದುವೆ ಆದಾಗ ನೋ ಆಪ್ಷನ್, ಲವ್ ಮಾಡುವಾಗ ಆಪ್ಷನ್ಸ್ ಜಾಸ್ತಿ. ಅದಕ್ಕೆ ಲವ್ ಮಾಡುವಾಗ ಕೈ ಕೈ ಇಟ್ಕೊಂಡು ಓಡಾಡ್ತಾರೆ. ಲವ್ ಮಾಡುವಾಗ ನನಗೆ ಬೀಳಲಿ ಇಲ್ಲ ನಾನೇ ಹುಡುಗಿಯಿಂದ ಬೀಳ್ತೀನಿ ಅಂತ ಹಿಂದಿಂದನೆ ಅಲಿತಾರೆ. ಐ ಅಗ್ರಿ, ಬಟ್ ಮದುವೆ ಆದ್ಮೇಲೆ ನೋ ಆಪ್ಷನ್ ಅನ್ನ ಮಾತ್ರ ನಾನು ಒಪ್ಪದಿಲ್ಲ. ಯಾಕೆಂದ್ರೆ ಗಂಡ ಯಾಕೆ ಮುಂದೆ ಹೋಗ್ತಾರೆ ಅಂದ್ರೆ, ಎಂತೆ ಆದವಳು ಬರುವಾಗ ಕೆಳಗಡೆ ಕಲ್ಲು ಮುಳ್ಳು ತುಳಿಬಾರ್ದು ಅಂತ ಗಂಡ ಮುಂದೆ ಹೋಗಿ ಆ ದಿನ ಸರಿ ಮಾಡ್ತಾನೆ. ಅರೆ ನಿನ್ ಮಾತು ಚಂದಾಗದೆ, ನಿಂಗೂ ಹಸಿ. ಅದೇ ಏನು ತಲೆ ಒಳಗಿರ್ಬೇಕಾದ್ದು? ಏಯ್ ತಿಮ್ಮಿ. ಹೌದು, ನಿಂಗೆ ಯಾರು ಹೆಸರು ಕಟ್ತವ್ರು? ನಮ್ಮ ಅವ್ವ. ಈಗಿನ ಕಾಲದಲ್ಲಿ ಎಂತೆಂತ ಆ ಹೆಸರು ಕಟ್ತಾರೆ, ತಿಮ್ಮಿ ಅಂತ ಕಟ್ಟೋಳೆ ನಿಮ್ಮ ಅವ್ವ. ನಿನ್ ಕಟ್ಕೊಂಡ್ಮೇಲೆ ನಿನ್ಗೆ ಏನ್ ಹೆಸರು ಬೇಕು ಅದೇ ಕಟ್ಕ. ಯಾರು ಬೇಡ ಅಂದ್ರು? ತಿರುಪತಿ ತಿಮ್ಮಪ್ಪಂಗ ಆರ್ಕಿ ಕಟ್ಟಿದ ಮೇಲೆ ಹುಡ್ದಳ್ ನಾನು, ಅದಕ್ಕೆ ತಿಮ್ಮಿ ಅಂತ ಹೆಸರು ಕಟ್ಟಿರೋದು ನಮ್ಮ ಅವ್ವ. ಅಂದ್ರೆ ನೀನು ತಿಮ್ಮಪ್ಪಂಗ ಹುಡ್ದೋಳು, ನಿಮ್ಮ ಅಪ್ಪಂಗ ಅಲ್ಲ. ನಿನ್ನ ನಮ್ಮೂರ್ ತಿಮ್ಮಪ್ಪ ಅಲ್ಲ, ಮತ್ತೆ ತಿರುಪತಿ ತಿಮ್ಮಪ್ಪ. ಹಂಗಾ? ನೀನು ಒಸಿ ಬಿಡಿಸಿ ಬಿಡಿಸಿ ಹೇಳು, ನಾನೇನೇನೋ ತಿಳ್ಕೊಂಡೆ. ನಿಮ್ಮ ಅವ್ವ ಹೆಂಗೆಂಗೋ ಕಂಡ್ಲು. ನಮ್ಮವ್ವ ಭಾರಿ ಒಳ್ಳೆಯವಳು. ನಿಮ್ಮ ಅಪ್ಪನು ಭಾರಿ ಒಳ್ಳೆಯವನೇ, ಅವಾಗವಾಗ ಪಾರವನ ಮನೆಗೆ ಹೋಯ್ತಾನೆ ರೆಕ್ಕೆ ಬಿಚ್ಚಕ್ಕೆ. ನಿಮ್ಮ ಅಪ್ಪ ಅವನ ಕತೆ ಕಟ್ಕೊಂಡು ನಂಗೇನು, ನಂಗೆ ನೀನು ಮುಖ್ಯ. ಏನಮ್ಮೇ, ನೀನ್ ಯಾವಾಗ್ಲೂ ನೀರ್ ತತ್ತಿತ್ತಲ್ಲ, ಇಟೋ ನೀರು ಏನ್ ಮಾಡಿ? ನಮ್ ಮನೇಲಿರೋ ಅಂಡ್ಗುಯ್ತೀನಿ. ಹಂಗ ಇಟೋ ಒಂದ್ ಬಿನ್ಗೆ ನೀರು ಊದ್ರು ತುಂಬಕ್ಕಿಲ್ಲ ಅಂದ್ರೆ ಅಂಡಲ್ಲಿ ತೂತಾರ್ಬೇಕನ ನೋಡು. ಏ ಮಂಕೆ, ತೂತಿರೋ ಅಂಡಗೆ ಯಾರು ನೀರ್ ತುಂಬಾರ? ನಾನ್ ತುಂಬದ್ನ ನಮ್ ಮನೆಯವರೆಲ್ಲ ಬಳಸ್ತಾರೆ. ಹಂಗ ಇಟೋ ನೀರ್ ತತ್ತಿತ್ತಲ್ಲ, ಸೊಂಟಗಿಂಟ ಉಳ್ಕ್ಬಿಟ್ರೆ ಈ ಹಂಗಪ್ಪ. ಸುಂದ್ರಿ, ಏನು ನಂಗೆ ನಿದ್ದೆ ಬತ್ತಾ ಇಲ್ಲ. ಹಂಗ ನಿದ್ದೆ ಮಾಡ್ಬೇಡ, ಅದ್ಯಾವ ದೇವ್ರ ಅಳ್ತಾವ್ನೆ, ನೀನ್ ನಿದ್ದೆ ಮಾಡು ಅಂತ. ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಕಣ್ಣು ಕೆಂಪಗಾಯ್ತದೆ. ಹಂಗಾದ್ರೆ ಭದ್ರವಾಗಿ ಮುಚ್ಕೊಂಡು ಮಾಡು. ಏನು ನಿದ್ದೆಯ? ಅದೇ ಬತ್ತಾ ಇಲ್ಲ. ಹಂಗಾರೆ ಒಂದ್ ಕೆಲ್ಸ ಮಾಡು, ಒಂದು ಬಾಟ್ಲು ಬಟ್ಟಿ ಸರ ಬಿಟ್ಕೊಂಡು ಒಂದೋಳು ಉಪ್ಪಿನಕಾಯಿ ನೆಕ್ಕೊಂಡು ಮಲ್ಕೋ, ನಿದ್ರೆ ಒತ್ತರಿಸ್ಕೊಂಡ್ ಬರ್ತದೆ. ನಾನು ಬಟ್ಟಿ ಸಾರ ಇವಡಿಯಲ್ಲ. ಮತ್ತೆ ಮಕ್ಕದಲ್ಲಿ ಎಣ್ಣೆಗೆರೆ ಕಾಣಿಸ್ತದೆ. ಎಣ್ಣೆ ಹೊಡಿತೀನಿ, ಬಟ್ಟಿ ಸಾರ ಇವಡಿಯಲ್ಲ ಅಂದೆ. ನೆಕ್ತಿಯೋ ಉಪ್ಪಿನಕಾಯ? ಇಲ್ಲ, ಕಬಾಬು ಖಾರದ ಕಡಲೆ ಬೀಜ. ಸರಿ, ಅದನ್ನೇ ಒಡೆದು ಒಂದೆರಡು ಬೀಜ ಬಾಯ್ಗೆ ಹಾಕೊಂಡು ಬೀದ್ಕೋ ಕಡ್ಲೆ ಬೀಜನ. ಹಂಗಲ್ಲ, ನಿನ್ನ ನೋಡಿದ್ರೆ ನಂಗೆ ನಿದ್ದೆ ಬತ್ತಾ ಇಲ್ಲ. ನನ್ನ ನೋಡ್ಲೇಬೇಡ, ನನ್ ಮನ್ಸನ್ನ ಅರ್ಥ ಮಾಡ್ಕೋ. ನನಗ ಅರ್ಥ ಆಯ್ತು ಬಿಡು. ಅದೇ ಲವ್ ಮಾಡ್ತಾ ಇವನಿ ನೋಡು. ಈ ಲವ್ ಪವು ಇವೆಲ್ಲ ಬೇಡ, ಮೊದ್ಲು ಲಗ್ನ ಆಗು, ಆಮೇಲೆ ನಿನ್ಗೆ ಏನ್ ಬೇಕಾದ್ರೂ ಮಾಡ್ಕೋ. ಏಕ್ತಮ್ ಲಗ್ನನ? ಇಲ್ಲ, ಅಲ್ಲಿಗ್ ಬಂದೆ ಇಲ್ಲಿಗ್ ಬಂದೆ, ಅಲ್ಲಲ್ಲಾಡ್ಸಿ ಇಲ್ಲಲ್ಲಾಡ್ಸಿ ಮುಂದಕ್ ತಂದೆ ಅಂತ ಆಟ ಆಡಿ ಒಂದ್ ದಿವಸ ಹಿಡ್ಕೊ ನನ್ ಕೈಯ ಅಂತ ಕೊಟ್ಬಿಡು. ಮೊದ್ಲು ನಾನ್ ಬೇಕಾ ಲಗ್ನ, ಇಲ್ಲ ದಾರಿ ಬಿಡೋ ಹೆಗ್ಣ. ಮಾತೆತ್ತಿದ್ರೆ ಲಗ್ನ ಅಂತಳೆ, ಇಲ್ಲ ಅಂದ್ರೆ ಮುಚ್ಕೊಂಡೋಗ ಹೆಗ್ಣ ಅಂತಳೆ. ಇವಳನ್ ಹೆಂಗ್ ಪಟಾಯಿಸೋದು?
ಊರಿಗೆ ಹುಲಿ ಬಂದೈತೆ. ಕಾಡ್ ಕಡ್ದು ಕಡ್ದು ಹಾಳು ಮಾಡಿದ್ರೆ ಪಾಪ ಅವು ತಾನೇ ಏನು ಮಾಡ್ತವೆ? ಫಾರೆಸ್ಟ್ ಆಫೀಸರ್ಗೆ ಬರ್ದಿರೋ ಪತ್ರಕ್ಕೆ ಉತ್ತರ ಇಲ್ಲ. ಇದಕ್ಕೆ ನಾವೇ ಏನಾರ ಮಾಡಬೇಕು. ಮೊನ್ನೆ ದಿವಸ ನಂದು ಕುರಿ, ಆ ಮಾದಿದ ಕೋಳಿ, ಮತ್ತೆ ಶರಣಪ್ಪಂದು ಎಮ್ಮೆ ಕಾಣ್ದಂಗೆ ಆಗೈತೆ ಗೌಡ್ರೆ. ನಿನ್ನೆ ದಿವಸ ಆ ಸುಬ್ಬಿ ಮನೆಯಲ್ಲಿ ಹಸು ಕಾಣಿಲ್ಲ ಗೌಡ್ರೆ. ಹೌದಾ? ಹಾ ಗೌಡ್ರೆ, ಶಾಂತಕ್ಕ ನನ್ ಗಂಡ ಕಳ್ಳ ಅಂತ ಹುಡ್ಕಾಡ್ತಿದ್ಲು. ಅವಳ ಗಂಡನ್ನೇನು ಹುಲಿ ಕಚ್ಕೊಂಡು ಹೋಗಿರಕ್ಕಿಲ್ಲ ಕಳ್ಳ, ಗಂಟ್ಲು ಮಟ್ಟ ಕುಡ್ದು ತೂರಾಡ್ಕೊಂಡು ಅಲ್ಲೆಲ್ಲೋ ತಿಪ್ಪೆ ಗುಂಡಿ ಮೇಲೆ ಬಿದ್ದಿರ್ತಾನೆ, ಹೋಗ್ ಹುಡುಕ್ಲಾ. ಹ್ಞೂ ಗೌಡ್ರೆ, ನಿನ್ನೆ ಮೊನ್ನೆ ತಾನೆ ನನ್ ಜೊತೆನೆ ಕುಡ್ಕೊಂಡು ತಿರ್ಗಾಡ್ತಿದ್ದ, ಇವತ್ತಕ್ಕ ನನ್ ಕೈಗೆ ಸಿಕ್ಕಿಲ್ಲ ಅಂತೀವ್ನಿ. ನೀನೇ ಹೋಗ್ ನೋಡು, ಸಿಗ್ತಾನ ಅಲ್ಲೆಲ್ಲಾರ. ಸರಿ ಗೌಡ್ರೆ, ಹುಡುಕ್ತೀನಿ, ನನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಈಗ ಒಂದು ಕೆಲಸ ಮಾಡುಮ್ಮ, ಆ ಫಾರೆಸ್ಟ್ ಆಫೀಸರು ಮಾಡ್ಲಿ ಬುಡ್ಲಿ, ಈ ಊರ್ನಾಗೆ ನಾವೇ ಬಾಳ್ವೆ ಮಾಡ್ಬೇಕಾಗಿರೋದು. ಅದಕ್ಕೆ ಹುಲಿ ಹಿಡಿಯಕ್ಕೆ ಹುಲಿರಾಯನ್ ಕರ್ಸುಮ. ಹುಲಿರಾಯನ? ಹಾ, ಕಿಂದರ್ ಜೋಗಿ ಹಂಗೆ ಹುಲಿರಾಯ, ಕಿಂದರ್ ಜೋಗಿ ಇಲಿ ಹಿಡಿದ್ರೆ ಇವ ಹುಲಿ ಹಿಡಿತಾನೆ. ಏನಾರ ಮಾಡಿ ಗೌಡ್ರೆ, ಒಟ್ಟು ನಮ್ ಕುರಿಗಳು ಉಳಿಬೇಕಷ್ಟೇ. ಓ ಶಿವನೇ, ಬಾಟ್ಲಿ ಕಳೆ ಆಗ್ಬಿಡ್ತಲ್ಲ, ಈಗ ಹೋಗಿ ಕೇಳಿದ್ರೆ ಕೊಡ್ತಾರ ಈ ನನ್ನ ಮಕ್ಕಳು? ಇರಲಿ, ಹೋಗಿ ಕೇಳೋಣ. ನಮಸ್ಕಾರ ಕಳ್ಳಣ್ಣ. ಏನಣ್ಣ ಭಾಳ ದಪ್ಪ ಬಿಟ್ಟಿದ್ದೆ ಈ ನಡುವೆ? ಓಹೋ, ಅಕ್ಕ ಚೆನ್ನಾಗಿ ಮಾಡಾಕಿರ್ಬೇಕು ಅಂದಿದ್ದೆ, ಅದಕ್ಕೆ ದಪ್ಪ ಬಿಟ್ಟಿದ್ಯಾ ಅಣ್ಣ? ಒಂದು ಬಾಟ್ಲು ಕೊಡ್ತೀಯಣ್ಣ. ಏ, ನಾನು ಆಗ್ಲೇ ಕುಡ್ದಿದ್ದೆ, ಈಗಲೂ ಕುಡಿಯೋಕ್ಕೇ ಬಂದಿರೋದು. ಕೊಳ್ಳಣ್ಣ, ಬೇಜಾರು ಮಾಡ್ಕೋಬೇಡ ಕೊಳ್ಳಣ್ಣ. ಯಾಕೆ ಕೊಡೋಕ್ಕೆ ಮನಸ್ಸಿಲ್ಲ ಅನ್ಸುತ್ತೆ ನಿಮ್ಗೆಲ್ಲರಿಗೂ? ನಾನೆಷ್ಟು ಮಾತಾಡಿದ್ರು ಒಬ್ಬರೂ ಕೇಳಿಸ್ಕೊತಿಲ್ಲಲ್ಲಪ್ಪ. ನೋಡು, ಬಾಟ್ಲಿ ಕಳೆ ಬಿಟ್ಟಿದೆ, ನಾವು ದೊಡ್ಡ ಮನಸ್ಸು ಮಾಡ್ಕೋಣ. ಕೊಡೋಕ್ಕೆ ಸರಿ ಬಿಡು, ನಾನೇ ಬಂದೆ. ಸರಿ, ನನ್ನ ದೇವಿ ಕಾಣುವಳು ಸುಮ್ಮ ಬಾಳಿಗೆ ಅವಳಾದ ಯಾಕೆ ಆಡೆ ಬತ್ತಿವಲ್ಲಪ್ಪ? ಹೋಗಿ ಕೂತ್ಬಿಡೋಣ. ಏಯ್, ಯಾವನಾದ್ರಿ ಬರ್ಲಿಕ್ಕಲ್ಲ, ಕಾಸಿಲ್ಲ ಯಾವನಿಗೂ ಕೊಡಬಾರ್ದು. ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಆ ಮೂಲೆ ಮನೆ ಮಲ್ಲಿಗೆ ಫಿಕ್ಸ್ ಆದ್ರಿ ಹೆಂಗಣ್ಣ? ಯಾವಲ್ ಸಿಗ್ತಾಳೋ ಅವಳ ಜೊತೆ ಜಿಂಕ್ಚಕ ಜಿಂಕ್ಚಕ ಮಾಡತ್ತಾನೆ. ಏನೋ, ಹುಲಿ ಬೇರೆ ಊರಿಗೆ ಅಟ್ಕಸ್ಕೊಂಡೈತೆ. ಕಣ್ಣು, ರಾತ್ರೆಲ್ಲ ಹುಲಿ ಸೌಂಡ್ ಕೇಳಿ ಕೇಳಿ ನನ್ನ ಎದೆ ದರ್ಸ್ಕಂತ ಕಣ್ಣು. ಅಣ್ಣ ಅಣ್ಣೋ, ನಾನೋದಕ್ಕಿಂತ ಬಾಗ್ಲ ಭದ್ರವಾಗಿ ಬಿದ್ಕೊಂಡ್ರೆ ಮುಗಿದೋಯ್ತು. ಚಪ್ಪಾಯಿ ಅಂದ್ರೆ ತೆಗೆಕಿಲ್ಲ ನೋಡು. ಇಲ್ಲ ನೋವು, ಬಾಗಿಲು ಪುಸ್ತಕಂತ ಇದ್ಬಿಡು, ಹುಲಿ ಲಪ್ಕೊಂಡು ತಿನ್ಕೊಬಿಡ್ಲಿ. ಅವಾಗ ನನ್ನ ಕತೆ ಡಾಮ. ಕೊಡಿಲಿ ಬಾಕ್ಸ. ಏನಿದು? ಹುಲಿ ಅನ್ನ. ಬೋ ಪಸಂದ್ ಆಗದೆ ಹುಳಿ ಅನ್ನ. ರಾತ್ರಿದು ಅನ್ನ ಮಿಕ್ಕಿತ್ತು, ಅದಕ್ಕೆ ಹುಳಿ ಅನ್ನ ಮಾಡ್ಕೊಟ್ರು ನಮ್ಮ ಅಮ್ಮ. ನನಗೂ ತುಂಬಾ ಇಷ್ಟಪ್ಪ ಹುಳಿ ಅನ್ನ ಅಂದ್ರೆ. ತಂಗ್ಳು ಮಧ್ಯಾಹ್ನ ಗಂಟ ಬತ್ತದ? ಇರಲ್ಲ. ಮತ್ತೆ ತಂದಿದ್ಯಾ? ತಂಗ್ಳಿಗೆ ಅಭಿಮಾನಿಗಳು ಜಾಸ್ತಿ, ಮಧ್ಯಾಹ್ನದವರೆಗೂ ಉಳಿಸೋದೇ ಇಲ್ಲ. ಓಹೋ, ಹಂಗಾರೆ ನನ್ನಂಗೆ ಬರ್ಗೆಟ್ ಹೋಗಿರೋರ್ ಬೇಜಾನ್ ಜನ ಅವ್ರೆ ನಿಮ್ ಕಾಲೇಜಲ್ಲಿ. ಹೌದು. ಮತ್ತೆ ಉಪ್ಪು ಸೊಪ್ಪು ಇಲ್ದೀರಾ? ಅಮ್ಮನ ಆರೈಕೆನೆ ಇಲ್ದೀರಾ? ಹಾಸ್ಟೆಲ್ ಬಿಸಿ ಬಿಸಿ ಊಟಕ್ಕಿಂತ ಈ ತಂಗ್ಲೇ ಸೂಪರ್ ಅಂತಾರೆ, ಗೊತ್ತಾ? ಹೌದು, ಅದು ನಿಜ. ಅಮ್ಮನ ಕೈ ರುಚಿ ಮುಂದೆ ಬೇರೆ ಯಾವುದು ಇಲ್ಲ. ಅಂದಂಗೆ ಇವತ್ ಪಿಕ್ಚರ್ಗೆ ಹೋಗೋಣ ಬಾ. ಹಾ, ಇಲ್ಲಪ್ಪ, ನಾನು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗ, ಅದೇನ್ ದಬಾಕ್ತಿಯ? ಓದು ಬರೆದು ಮಾಡೋದ್ರಿಂದ ಮುಸ್ರೆ ತಿಕ್ಕ ತಪ್ತದಾ? ನಾನು ಮುಸ್ರೆನೇ ತಿಕ್ತೀನೋ ಇಲ್ಲ ಮಕ್ಕಳಂಡೆಯೇ ತುಳಿತೀನೋ ಅದು ಬೇರೆ ವಿಷಯ. ನಾನು ಕಾಲೇಜ್ ಹೋಗೋದು ನಾಲೆಡ್ಜ್ಗೋಸ್ಕರ. ಆಯ್ತಮ್ಮ, ಮರೈತಿ, ನೀ ಕಾಲೇಜ್ಗೆ ಹೋಗು, ನಾ ಪಿಕ್ಚರ್ಗೆ ಹೋಯ್ತೀನಿ. ನೋಟ ಕಣ್ಣಿಗೆ ತಂಪು, ಆಟ ಮನಸ್ಸಿಗೆ ತಂಪು, ಹಾಡು ಕಿವಿಗಿಂಪು, ಓದು ಬರಹ ಬಾಳಿಗೆ ಕಂಪು. ಆಯ್ತಮ್ಮ ಮರೈತಿ, ನೀನು ಆ ಕಡೆ ಹೋಗು, ನಾನು. ನೀನು ಪಿಕ್ಚರ್ಗೆ ಹೋಯ್ತೀಯಾ? ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ? ನಿನ್ನ ಅಣೆ ಬರ, ಹೆಂಗಾದ್ರೂ ಹಾಳಾಗೋಗು.
ಏನೋ ಜಾಲಿಯಾಗಿ ಮೂವಿಗೆ ಹೋಗಿ ಬರವ ಅಂದ್ರೆ ಅದಕ್ಕೂ ಕಲ್ಲಾಗ್ತಾಳೆ. ತಿಮ್ಮಿ, ನನ್ನ ಮಾತಾಡಿಸ್ಬೇಡ. ಯಾಕೋ? ನಮ್ಮವ್ವ ನಿಂತ ಮಾತಾಡ್ಬೇಡ ಅಂತ ಹೇಳೋಳೆ, ಮಾತಾಡಿದ್ರೆ ಬೈತಾಳೆ. ನಂತಾವು ಯಾಕೆ ಮಾತಾಡ್ಬಾರ್ದಂತೆ? ನೀನೇನ ಪೋಲ್ದನ ಅಂತೆ, ಊರೆಲ್ಲ ಅಂಡಲಿತಿಯಂತೆ. ನಿಮ್ಮವ್ವಂಗೆ ನಮ್ ಕಂಡ್ರೆ ಒಟ್ಟೂರಿ. ಯಾಕೋ? ನಿಮ್ಮವ್ವಂಗೆ ನಿನ್ ವಯಸ್ಸಲ್ಲಿದ್ದಾಗ ನನ್ ತರ ಹುಡುಗ ಸಿಗ್ಲಿಲ್ಲ, ಹಿಂದೆ ತಿರ್ಗಾಕೆ ಮಾತಾಡಕಂತ. ಹ್ಮ್, ಏನಿಲ್ಲ. ದದ್ದಿ ದದ್ದಿ, ನಿನಗೆ ನಾನು ಹೇಳಿದ್ರೆ ನಂಬಕ್ಕಿಲ್ಲಲ್ಲ. ಇರು ಇರು ಇರು, ನಿನಗೆ ಅರ್ಥ ಆಗೋಂಗೆ ಹೇಳ್ತೀನಿ ನಾನು. ತಾತ, ನೀನು ನನ್ನ ವಯಸ್ಸಲ್ಲಿದ್ದಾಗ ಅನ್ನ ಉಂಟಿದಾ? ಅನ್ನ ಗಿನ್ನ ಏನೂ ಇಲ್ಲ ಕಣಪ್ಪ, ಉಳ್ಳಿ ಕಾಳು ಇಟ್ಟು ಹಬ್ಬ ಹುಣ್ಮೆಗೆ ಒಂದಿಷ್ಟು ತಂದು ಹಾಕೋರು ತಿಂತಿದ್ವಿ ಅಷ್ಟೇ. ಈಗ ಈಗ ಮೂರೊತ್ತು ಉಣ್ತೀವಿ ಕಣಪ್ಪ. ಆಗ ಅನ್ನನೂ ಇಲ್ಲ ಏನೂ ಇಲ್ಲ, ನೆಂಟರು ಇಷ್ಟರು ಹಬ್ಬ ಹುಣ್ಮೇಲೆ ಒಂದಿಷ್ಟಿಷ್ಟು ಹಾಕೋರು. ಕೇಳಿಸ್ಕೊಂಡ ಅಜ್ಜಿ, ನೀನು ಏಳು ವಯಸ್ಸಲ್ಲಿದ್ದಾಗ ಯಾರಾದ್ರೂ ಲವರ್ ಇದ್ನಾ? ಲವರ್ ಅಂದ್ರೆ ಪಿರುತಿ ಮಾಡೋ ಗಣಕಾರ. ಕುಂಟೆ ಬಿಲ್ಲೆ ಆಡ್ತಿದ್ದೆ, ಮದ್ವೆ ಅಂತ ಮಾಡಿ ಕಳ್ಸಿರು, ಇನ್ನು ಲವರ್ ಇಲ್ಲಿಂದ ಬತ್ತಾನೆ. ನೋಡ್ದು ಕೇಳ್ದು ಅದಕ್ಕೆ ಇವ್ರಿಗೆಲ್ಲ ಒಟ್ಟೂರಿ, ಲವ್ ಮಾಡಿದ್ರೆ ದೊಡ್ಡವ್ರ ಸಹಿಸಲ್ಲ. ಹಂಗಂತೀಯ? ಹ್ಞೂ, ಮತ್ತೆಗ ಆಕಾಶ ನೋಡಕ್ಕೆ ಅವಕಾಶ ಕಾತ್ ಕೂತ್ರಾಯ್ತದ? ಪೆಪರ್ಮೆಂಟ್ ಚೀಪ ವಯಸ್ಸಲ್ಲಿ ಚೀಪ್ತಿದ್ರೆ ಈ ವಯಸ್ಸಲ್ಲಿ ಚೀಪಕ್ಕಾಯ್ತದ? ಈ ವಯಸ್ಸಲ್ಲಿ ಲವ್ ಮಾಡಿದ್ರೆ ಆ ವಯಸ್ಸಲ್ಲಿ ಲವ್ ಮಾಡಕ್ಕಾಯ್ತದ? ಲವ್ ಯು ತಿಮ್ಮಿ, ಐ ಲವ್ ಯು. ಎಷ್ಟು ಹೇಳಕ್ ಆಗದೆ ಅಷ್ಟು. ಸುಂದ್ರಿ, ಏನು? ನಾ ಬಂದೆ. ನಾ ನೋಡ್ದೆ. ಮತ್ತೆ ಸೌದೆ ಕಡಿತಾ ಇದೀಯಾ? ಮತ್ತೇನ್ ಮಾಡ್ಬೇಕು, ನೀನ್ ಬಂದೆ ಅಂತ ಬಾಜಾ ಬಜಂತ್ರಿ ಬಾರಿಸ್ಬೇಕಾ? ಗೋಳಿ ಹಂಗ್ ಗುಟ್ರಿಕೆ ಹಾಕೊಂಡು ಊರುಕೇರಿ ಬಂದ್ ಮಾಡ್ಕೊಂಡು ಪೋಲ್ ಇದ್ದಂದಂಗ್ ತಿರ್ಗಾಡ್ತಿದ್ರೆ ನಿನ್ನವಳ್ ನೋಡಳು? ನಿಂಗ್ ಯಾರು ಮರ್ಯಾದೆ ಕೊಟ್ಟಾರು? ಮತ್ತೇನ್ ಮಾಡು ಅಂದಿಯಾ? ಕ್ಯಾಮೆ ಮಾಡು. ಕ್ಯಾಮೆ ನಾನ್ ಮಾಡೋದು? ಸೇಮ್ ಸೇಮ್ ಪಪ್ಪಿ ಸೇಮ್. ನಮ್ ಮನೇಲಿ ಕ್ಯಾಮೆ ಮಾಡಕ್ಕೆ ಆಳು ಕಾಳು ಬೇಜಾನ್ ಜನ ಅವ್ರೆ. ಹಂಗಾರೆ ನೀನೇನ್ ಮಾಡಿಯಾ? ನಾನು ಅನುಕೂಲಸ್ಥ, ಉಣ್ಕಂಡು ತಿನ್ಕಂಡು ಆರಾಮ ಓಡಾಡ್ಕೊಂಡಿರ್ತೀನಿ. ಮದ್ವೆಗಿದ್ರೆ ಅದೆಯೋ ಇಲ್ಲೋ? ಆಯ್ತೀನಿ. ಬಾಳ್ವೆ ಮಾಡ್ತೀನಿ. ಮಾಡ್ತೀಯೋ? ಅದಕ್ಕೂ ಎಲ್ಲೋ ಆಳು ಕಾಳು ಇಡ್ತೀಯನೋ ಅನ್ಕೊಂಡೆ. ಸುಂದ್ರಿ ಪಪ್ಪಿ ಸೇಮ್ ಮಾಡ್ಬೇಡ, ನಿನ್ ಕುಟ ನಾನೇ ಬಾಳ್ವೆ ಮಾಡ್ತೀನಿ. ಅದಕ್ ಮಾತ್ರ ನೀನು, ಮಿಕ್ಕಿದಕ್ಕೆಲ್ಲ ಆಳು ಕಾಳ? ಒಂದ್ ಕೈಲಿ ಉಣ್ಬೇಕಾದ್ರೆ ಎರಡು ಕೈಯಲ್ಲೂ ಕ್ಯಾಮೆ ಮಾಡ್ಬೇಕು. ಹೋಗೋಗೋ, ಕ್ಯಾಮೆ ನೋಡೋಗೋ. ಹೋಗೊಂದಿಯಾ? ಏಯ್ ಹೋಗ್ಲ, ಮುಚ್ಕೊಂಡಿ. ಬಾಯ್ ತುಂಬಾ ಮಾತಾಡ್ಕೊಂಡ್ ನಿಂತ್ಕೊಳಕ್ಕೆ ಕೈ ತುಂಬಾ ಕೆಲ್ಸ ಆದ ನಂಗೆ. ಹೋಗ ಹೋಗೋಗೋ. ಬಾವಿತಾವ ಕಾಯ್ ತಿರ್ತೀನಿ, ಕುಂತು ನಿಂತು ಮಾತಾಡುಮ, ಮಾವಿನ ತೋಟದಲ್ಲಿ ಮುದ್ದಾಡುಮ. ಎಲೆ ಬಿಂದು ಎಲೆ ಬಿಂದು ಬಿಂದಿಗೆ ತಾರೆ, ನೀ ಬಾರದೆ ಹೋದರೆ ನಾಸಿ ನೀರಿನ ಬಾವಿ ಪಾಲೆ. ಬಿಂದು ಬಾವಿಗ್ ಬಿದ್ದು ಸಾಯ್ಬೇಡ, ಸಿಹಿ ನೀರಿನ ಬಾವಿ ಅದು. ನಾನು ಪಕ್ಕದೂರ್ಗ್ ಹೋಗ್ಬೇಕಾಯ್ತದೆ ನೀರ್ ತರಕ್ಕೆ, ಮರು ಕುರುಳಾಕೊಂಡ್ ಸಾಯಿ, ಬೆಟ್ಟುತ್ತದಿಂದ ನೆಗೆದ್ ಬಿದ್ದ ಸಾಯಿ.
ಹೋಗೋ ಮುಚ್ಕೊಂಡ್ ಬಾಯಿ ನಾಯಿ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ನನ್ ನಾಯಿ, ನಿನ್ ಮುಂದೋಗು, ನಾನ್ ಹಿಂದ್ ಬತ್ತೀನಿ. ಯಾಕೋ ಗಂಡ ಈ ಯಾವಾಗ್ಲೂ ಹಿಂದೆ ಹೋದ್ರೇನೆ ಚಂದ. ಅಂದ್ರೆ ನಾನು ಮತ್ತೀಗ ನನ್ನ ನಾಯಿ ಅಂತೀಯ ಅನ್ನೋ ಉಣ ಬಾಯಿಲಿ. ಮತ್ತೆ ಮಾವಿನ ತೋಪ ಕೂಗ್ತ್ಯಾ? ಕಾಣೆ ಕರೆಮ್ ಅಂದ್ರೆ ನಮ್ಮನೇಲಿರೋದು ಒಂದೇ ಕಾಣೆ, ಅದು ನಮ್ಮಪ್ಪಂದು. ಬೇಡ ನೋಡು, ಸುಮ್ಕಿದ್ ಬಿಡು. ಒಯ್ತಾ ಬತ್ತ ನನ್ನ ರೇಗಿಸ್ತಿದ್ಯಲ್ಲ, ನನ್ನ ಬಿಟ್ಟು ಬಿದ್ದಿದೀನ? ಬೇಡ, ಕಾಸೆ ಕೊಡ್ತೀನಿ. ನೀನ್ ನಾಲ್ಗೆಗ್ ನನ್ ಅದು ಏನ್ ಸಿಗಾಕ್ತಿ ಹೇಳು. ಹಳೆ ಎಕ್ಕಡ ಸಿಗಾಕ? ನನ್ ತಂಟೆಗ್ ಬರ್ಬೇಡ, ಸುಮ್ನ ಹೋಗ್ಬಿಡು. ಸುಮ್ಕೆ ನನ್ ಜೊತೆ ಮಾತಾಡಿದ್ರೆ ಸರಿ ಹೋತು, ಇಲ್ಲಾಂದ್ರೆ ನನ್ ಹಿಂದೆ ಬಿದ್ದು ಲವ್ ಮಾಡು ಅಂತ ಪ್ರಾಣ ತಿಂತಾಳಂತ ಊರಿಗೆಲ್ಲ ಟಮ್ ಟಮ್ ಟಮ್ಟೆ ಬಾರಿಸ್ಬಿಡ್ತೀನಿ. ಬೀರಾ ಬೀರಾ, ಹಂಗೆಲ್ಲ ಮಾಡ್ಬೇಡ ಬೀರಾ. ನನ್ ಮರವಾದೆ ಹೋಯ್ತದೆ. ನೀನ್ ಸಿಕ್ತಾಗೆಲ್ಲ ನಿನ್ ಕೂಟೆ ನಗ್ನಗ್ತಾ ಮಾತಾಡ್ತೀನಿ. ನಿನ್ ಕೂಟ ಮಾತಾಡೋದು ಅಂದ್ರೆ ನಂಗೂ ಇಷ್ಟಾನೆ. ಬೀರಾ ಬಿಂದು, ಬೀರಾ ಬಿಂದು, ತಮ್ ತಮ್ ತಮ್ಟೆ ಬರ್ಸ್ತಾನಂತೆ. ಚೆನ್ನಾಗಿದ್ಯಾ? ಹೌದು ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದ್ಯಾ? ಹೌದು ಚೆನ್ನಾಗಿದ್ದೀನಿ. ಇವತ್ತು ಈ ಡ್ರೆಸ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೌದು ತುಂಬಾ ಚೆನ್ನಾಗಿದ್ದೀನಿ. ಇವನೇ ಈ ಹುಲಿ ರಾಯಿಂಗೆ ಆ ಉಳುವಿನ ಮನೆ ಕ್ಲೀನ್ ಮಾಡಿಸ್ಕೊಡ್ಲಾ. ಚೆನ್ನಾಗಿದ್ಯಾ? ಏನು ಮಕ್ಕ ಮಕ್ಕೇನಾಗದ? ಮೈ ಚೆನ್ನಾಗಿದ್ಯಾ? ಮೈಗೇನಾಗದ? ಅಯ್ಯೋ ಬೆಕ್ರು, ಮೊನ್ನೆ ಬಿಂದು ಹೊಡೆದಿದ್ದನ್ನ ನಾನು ನೋಡಿದೆ. ಅವಳೊಬ್ಳೆ ನಾ ಚೆನ್ನಾಗಿ ಕಾಣೋದು, ನಾನು ಚೆನ್ನಾಗಿ ಕಾಣಕ್ಕಿಲ್ವಾ? ಈಗ ಹೆಂಗದ? ಪರ್ವಿಲ್ಲ, ಹುಷಾರು, ನಾನು ಬರ್ತೀನಿ. ಲವ್ ಯು ಲವ್ ಯು ಲವ್ ಯು. ಅದು ಎಷ್ಟು ಗೀತ ಓದಿದ್ಯ ಹೋಗವ ನೀನು? ಮತ್ತೆ ನಿನ್ ಲವ್ ಯು ನೇ ಅಂದಿಲ್ಲ? ಲವ್ ಯು ಹೋಗವ. ಹೀರೋಯಿನ್ನು ಸಿನಿಮಾದಲ್ಲಿ ಮುತ್ಕೊಟ್ರೆ ಹೀರೋ ಎಗ್ರಿ ಹಿಡ್ಕೊಳ್ತಾನೆ, ನಿನ್ ಸುಮ್ಕೆ ಇದ್ಯಾ? ಅಯ್ಯೋ ಇವಾಗ ಎಗ್ರಿ ಹಾಕಲ್ಲ, ಹೋಗವ. ಯಾಕೆ ನೋಯ್ತದ? ತುಂಬಾ ನೋಯ್ತದ? ಅಯ್ಯೋ ನೀನು ಹೋಗ್ತೀ ಇವಾಗ? ಹೊಂಟೆ ಬತ್ತೀನಿ. ಕಲ್ಲ, ಅದು ನನ್ನ ಹೆಸರು, ಮುಂದೆ ಕೇಳು. ಅಲ್ಲ, ನಿನ್ ಕಣ್ಣಿಗೆ ಹುಡುಗಿಯರು ಯಾರು ಕಾಣಿಸಲ್ವಾ? ಹೋಗಿ ಹೋಗಿ ಮೂರ್ ಮಕ್ಳು ತಾಯಿ ಹಿಂದೆ ಬಿದ್ದಿದ್ಯಾ? ಸುಂದರಿ ಮೂರ್ ಮಕ್ಳು ತಾಯಾ? ಹಾ, ಮತ್ತೆ ಅದ್ಯಾವ ಗ್ಯಾಪಲ್ ಆಯ್ತು? ಅದೇ ಗ್ಯಾಪಲ್ ಆಯ್ತು. ಗಂಡು ನೋಡೇ ಇಲ್ವಲ್ಲ, ಅದ್ಯಾವ ಗ್ಯಾಪಲ್ ಬಂದೋಯ್ತಾನೆ? ಹಾ, ಅದೇ ಗ್ಯಾಪಲ್ ಬಂದ್ ಹೋಗ್ತಾನೆ. ನಾನೇ ನೋಡಿಲ್ವಲ್ಲ, ನೀನ್ ಯಾವ ಗ್ಯಾಪಲ್ ನೋಡ್ದೆ? ಹುಡುಗಿರಿಂದೆ ಹೋಗೋರು ಹುಡುಗರು, ಹೆಂಗಸರಿಂದೆ ಹೋಗೋರು
ಗಂಡಸ್ರ ನೀನು ಹುಡುಗರಿಂದ ಹೋಗೋರ್ನ ಏನಂತಾರೆ? ಹುಡುಗಿರು ಅಂತಾರೆ. ಹಾಗಾದ್ರೆ ನೀನು ಹುಡುಗಿನ ಅಲ್ವಾ? ಮತ್ತೆ ನನ್ಗೇನ್ ಗೊತ್ತು? ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದ್ಸರ್ತಿ ತಪ್ಕೊಂಡಿದ್ರೆ ಗೊತ್ತಾಯ್ತಿತ್ತು. ಕಣ್ಣಂಚಲಿ ಮಿಂಚು ಮಿನುಗುತ್ತಿದೆ, ಅದರಂಚಲಿ ಸಂಚು ಮನೆ ಮಾಡಿದೆ. ಒಳಗೊಳಗೆ ಮನಸ್ಸು ನಲಿಯುತ್ತಿದೆ, ನಿನ್ನ ವನಪು ವಯ್ಯಾರ ಕೆಣಕುತ್ತಿದೆ. ಮಾತು ಮಾತಿಗೂ ಮನಸೋತಿದೆ, ಮತ್ತೆ ಮತ್ತೆ ಮನಸ್ಸು ಅರಳುತ್ತಿದೆ. ಸುತ್ತಮುತ್ತ ಗಿರಕಿ ಹೊಡೆಯುತ್ತಿದೆ, ಸುಮ್ಮನೆ ಸುಮ್ಮನೆ ಮನಸ್ಸು ಮರಳುತ್ತಿದೆ. ಮನಸಾರೆ ನಿನ್ನನ್ನು ನಾ ಮೆಚ್ಚಿರುವೆ, ಪ್ರೀತಿಯ ಗೂಡಲ್ಲಿ ನಾ ಬಚ್ಚಿಡುವೆ. ಮನಸಾರೆ ನಿನ್ನನ್ನು ನಾ ಮೆಚ್ಚಿರುವೆ, ಪ್ರೀತಿಯ ಗೂಡಲ್ಲಿ ನಾ ಬಚ್ಚಿಡುವೆ. ನನ್ನ ಮುದ್ದು ಹುಡುಗಿ ನಿನ್ನ ಮುದ್ದಿಸುವೆ, ನನ್ನ ಬಾಳ ಸಂಗಾತಿ ನೀನೇನೆ. ನನ್ನ ಮುದ್ದು ಹುಡುಗಿ ನಿನ್ನ ಮುದ್ದಿಸುವೆ, ನನ್ನ ಬಾಳ ಸಂಗಾತಿ ನೀನೇನೆ. ಕಣ್ಣಂಚಲಿ ಮಿಂಚು ಮಿನುಗುತ್ತಿದೆ, ಅದರಂಚಲಿ ಸಂಚು ಮನೆ ಮಾಡಿದೆ. ಒಳಗೊಳಗೆ ಮನಸ್ಸು ನಲಿಯುತ್ತಿದೆ, ನಿನ್ನ ಒನಪು ವಯ್ಯಾರ ಕೆಣಕುತ್ತಿದೆ. ಭಾವವನೀ ಬೆಸೆದಿರುವೆ, ಭಾವಕ್ಕೆ ಜೀವವನೀ ಹೊಸೆದಿರುವೆ. ಜೀವಕ್ಕೆ ಭಾವವನೀ ಬೆಸೆದಿರುವೆ, ಭಾವಕ್ಕೆ ಜೀವವನೀ ಹೊಸೆದಿರುವೆ. ಜೀವ ಜೀವನದ ಜೇನು ನೀನಾಗಿರುವೆ, ಜೀವ ಭಾವದ ಗೆಳತಿಯು ನೀನೇನೆ. ಜೀವ ಜೀವನದ ಜೇನು ನೀನಾಗಿರುವೆ, ಜೀವ ಭಾವದ ಗೆಳತಿಯು ನೀನೇನೆ. ಕಣ್ಣಂಚಲಿ ಮಿಂಚು ಮಿನುಗುತ್ತಿದೆ, ಅದರಂಚಲಿ ಸಂಚು ಮನೆ ಮಾಡಿದೆ. ಒಳಗೊಳಗೆ ಮನಸ್ಸು ನಲಿಯುತ್ತಿದೆ, ನಿನ್ನ ಒನಪು ವಯ್ಯಾರ ಕೆಣಕುತ್ತಿದೆ. ಮಾತು ಮಾತಿಗೂ ಮನಸೋತಿದೆ, ಮತ್ತೆ ಮತ್ತೆ ಮನಸ್ಸು ಅರಳುತ್ತಿದೆ. ಸುತ್ತಮುತ್ತ
ಗಿರಕಿ ಹೊಡೆಯುತ್ತಿದೆ, ಸುಮ್ಮನೆ ಸುಮ್ಮನೆ ಮನಸ್ಸು ಮರಳುತ್ತಿದೆ. ಮಗ, ಚೀಲ ಭಾರ ಆಯ್ತೇನು, ತಂದ್ಕೊಡ್ಲಾ? ಮನೇಲೆ ಕದೀತಿಯ? ಖರ್ಚುಗ್ ಬೇಕಾಗಿತ್ತು, ಅದಕ್ಕೆ ಕದ್ದೆ. ನಿನ್ಗೆಂತದ್ಲ ಖರ್ಚು? ಹೊಟ್ಟೆ ತುಂಬ ಉಂಟಿಯ, ಊರ್ ತುಂಬ ಹಂಡಲಿತಿಯ? ತಾಕ್ ಕತ್ತಿದ್ರೆ ಎಂಟಾಣಿ ಸಂಪಾದನೆ ಮಾಡಿ ತೋರ್ಸು. ಇಸ್ಪೀಟಾಡಿ ಅಲ್ಲ ರಾಜಾ, ಬೆವರ್ ಸುರ್ಸಿ ಸಂಪಾದನೆ ಮಾಡಿ ತೋರ್ಸು. ಹತ್ತು ಜನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ತಿಂದು ತೇಗೋದಲ್ಲ. ಬೆವರ್ ಸುರ್ಸಿ ನಡ ಬಗ್ಸಿ ದುಡಿಯತ್ ಕಲ್ತ್ಕಳಿ. ಚಲಾವಣೆಲಿಲ್ದೆ ಇರೋ ತೂತ್ ಕಾಸ್ಕೋ ಬೆಲೆ ಐತೆ. ನಿಮ್ಮಂತ ಹೇತ್ಲಾಣಿಗೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ನಾವು ದುಡಿತೀವಿ. ನಾವು ಕೈಲಾಗ್ದವರಲ್ಲ, ದುಡ್ದಿರ್ಲಿಲ್ಲ ಅಷ್ಟೇ. ತುಪ್ಪಕ್ ತುಪ್ಪಕ್ಕಂತ ಮಕ್ಕುಗುರಲ್ವಾ, ನಾವು ಏನು ಅಂತ ತೋರಿಸ್ತೀವಿ. ಗಂಡಡ್ದಿದೀವಿ ಅಂತ ಮುದ್ದು ಮುದ್ದಾಗಿ ಸಾಕುದ್ರಿ? ಆದ್ರೆ ನಾವು ಮುದ್ದುಗಳಲ್ಲ, ದದ್ದುಗಳಲ್ಲ, ಹುಲಿ ಮರಿಗಳು. ಹೌದು, ನಾವು ಪಡ್ಡೆ ಹುಲಿಗಳು. ಈಗ ನಮ್ ಬೇಟೆ ಶುರು. ಕೆಲಸ ಇದ್ರೆ ಕೊಡೋಣ. ಕೆಲಸ ಮಾಡೋ ಮುಖಗಳ ನಿಮ್ದೆಲ್ಲ, ನೀವೆಲ್ಲ ಕೆಲಸ ಮಾಡ್ತೀರಾ? ಈ ಹೊಟ್ಟೆ ಬಳಸ್ಕೊಂಡು ಈ ಬಟ್ಟೆ ಹಾಕೊಂಡು ಕೆಲಸ ಮಾಡಕ್ ಆಗಲ್ಲ. ಕೆಲಸ ಮಾಡ್ತೀವಣ. ಕೆಲಸ ಮಾಡ್ತೀರಾ? ಮಾಡಲ್ಲ ರೀ. ನೀವು ಕೊಟ್ರೆ ಮಾಡ್ತೀವಣ, ಕೊಟ್ಟು ನೋಡಿಣ. ನಿಮ್ ಕೈಲಿ ಆಗಲ್ಲ ರೀ. ಕಷ್ಟದಲ್ಲಿದ್ದೀವಿ, ಕೊಡಿಯೋಣ. ಈ ಕೆಲಸ ಎಲ್ಲ ನೋಡಿ ಕಲಿಯೋದಲ್ಲ, ಕೈಯಿಂದ ಮಾಡಿ ಕಲಿಯೋದು. ನಿಮ್ ಕೈಲಿ ಆಗಲ್ಲ. ಅಣ್ಣ ನೋಡೋಣ. ಗೌಡ ಮನೆ ಮಂಚ ಬೇರೆ ಮುರಿದೋಗೈತೆ, ರಿಪೇರಿ ಮಾಡಬೇಕು. ಏ ಆಗಲ್ಲ, ಹೋಗ್ರಪ್ಪ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಸುಮ್ಮನೆ ತಲೆ ತಿಂತೀರ. ಅಣ್ಣ ಕೆಲಸ ಇದ್ರೆ ಕೊಡೋಣ. ನೀವೆಲ್ಲ ದೊಡ್ಡ ಮನೆ ಮಕ್ಕಳುಗಳು, ನೀವೆಲ್ಲ ಇಲ್ಲಿ ಕೆಲಸಗಳು ಮಾಡ್ತೀರಾ? ಏ ಹೋಗ್ರಿ, ಉಣ್ಬಿಟ್ಟು ಮಲ್ಕ ಹೋಗ್ರಿ.
ಏ ಇದೆಲ್ಲ ನಿಮ್ ಕೈಲೆಲ್ಲ ಏನಾದತ್ತು? ಇದೆಲ್ಲ ಮಣ್ಣು ಕೆಲ್ಸ, ಮೈ ಕೈಯೆಲ್ಲ ಮಣ್ಣು ಮಾಡ್ಕೊಂಡು ನೀವು ಕೆಲಸ ಮಾಡ್ತೀರಾ? ನಿಮ್ ಕೈಲೆಲ್ಲ ಏನ್ ಮಾಡಕ್ ಆಗ್ತದೆ? ಹೋಗ್ರಿ ಹೋಗ್ರಿ, ಏನಾದ್ರೂ ಕೆಲಸ ಕೊಡಿಯೋಣ ಮಾಡ್ತೀವಿ. ಏ ಹೋಗ್ರಪ್ಪ ಹೋಗ್ರಿ, ಮಾಡೋ ಕೆಲಸ ಎಲ್ಲ ಕೆಡಿಸ್ಬೇಡಿ. ಏ ಕೆಲಸ ಮಾಡಯ್ಯ ನೀನು. ನಾಗಾ, ನಾಗಾ, ಲೋ ನಾಗಾ, ನೋಡ್ರೆ ಬಂದೆ, ಒಂದ್ ನಿಮಿಷ, ಬಂದೆ ಬಂದೆ. ಏನ್ಲ ಒಬ್ನೇ ಇಳಿಸ್ತಾ ಇದೀಯ, ಯಾವ ಕಾಲಕ್ಕೆ ಇಳಿಸೋದು? ಯಾರು ಸಿಕ್ಲಿಲ್ಲ ಗೌಡ್ರೆ, ಅದಕ್ಕೆ ಒಬ್ನೇ ಇಳಿಸ್ತಾ ಇದ್ದೀನಿ. ನೀನ್ ಒಬ್ನೇ ಎಲ್ಲಾ ಮರದಿಂದ ಇಳಿಸೋ ಹೊತ್ತಿಗೆ ಎಳ್ನೀರು ಕಾಯಿ ಆಗೋಯ್ತದೆ, ಕಾಯಿ ಕೊಬ್ಬರಿ ಆಗ್ಬಿಟ್ಟಿದೆ ಗೌಡ್ರೆ. ವಾ, ಏನು ನಮ್ಮ ಊರಿನ ವಾನರ್ ಪಡೆ ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ಟದೆ? ಬನ್ನಿ ಬನ್ನಿ ತಗಡಪ್ಪ, ಇವ್ರಿಗೆಲ್ಲ ಎಳ್ನೀರು ಕೊಚ್ಕೊಡು. ಎಳ್ನೀರೇನು ಬೇಡ ಗೌಡ್ರೆ, ಏನಾರ ಕೆಲಸ ಇದ್ರೆ ಕೊಡಿ, ಮಾಡ್ತೀವಿ. ಕೆಲಸ ಕೆಲಸ ಅದೇ ಕೊಡ್ತೀನಿ, ಎಲ್ಲ ಮರಗಳ್ಗು ಹತ್ತಿ ಗೊನೆ ಇಳಿಸಿ ಆಮೇಲೆ ನೋಡುಮ. ಯಾಕೆ ಮರ ಹತ್ತಕ್ಕೆ ಬರೋಕ್ಕಿಲ್ವಾ? ತಗಡಪ್ಪ ಇವ್ರನ್ನ ಮರ ಹತ್ಸು. ಎಲ್ಲಿವರೆಗೂ ಹತ್ತಿಸ್ಲೆ, ಕೈಗೆಟ್ಕೋವರೆಗೂ ಹತ್ತಿಸ್ಬೋದು, ಮುಂದಕ್ಕೆ ಎಲ್ಲಿವರೆಗೂ ಆಯ್ತದೋ ಅಲ್ಲಿವರೆಗೂ ಹತ್ಸು. ಮುಂದಕ್ಕೆ ಹತ್ತಿ ಗೊನೆ ಇಳಿಸಿದ್ರೆ ಕೂಲಿ ಕೊಡುಮ. ಕಾಯಿ ಕೀಳಕ್ಕೆ ಮರ ಹತ್ತಬೇಕು, ಕಳೆ ಕೀಳಕ್ಕೆ ಕುಡುಗೋಲು ಹಿಡಿಯೋ ಹಿಡ್ತ ಗೊತ್ತಿರ್ಬೇಕು. ಕೀಳೋದು ಒಂದ್ ಕಲೆ ಗೌಡ್ರೆ, ಎಲ್ಲಾರು ಎಲ್ಲಾನು ಕಿತ್ತಾಕಿಲ್ಲ. ಪಾಪ ಅವ್ರ ಜೀವನದಲ್ಲಿ ಇದುವರೆಗೂ ಒಂದು ಉಳ್ಕಡಿನೂ ಕಿತ್ತಿರಲ್ಲ. ಇವಾಗ ಏನೋ ಕಿತ್ತಾಕ್ತೀನಿ ಅಂತ ಓಡಾಡ್ತಾವ್ರೆ, ಏನ್ ಕಿತ್ತಾಕ್ತಾರೋ ಇಲ್ಲ ಇವರೇ ಕಿತ್ತೋಯ್ತಾರೋ ಆ ದೇವ್ರೇ ಬಲ್ಲ. ಬುಡ್ಬುಡ್ಕೆ ಅಳ್ಳಾಡ್ಸಿದ್ ಸಾಕು, ಹೋಗ್ ಟ್ರಾಕ್ಟರ್ ಕಾಯ್ ತುಂಬು, ಒತ್ತಾಯ್ತು ಮಂಡಿಗೆ ಹೋಗ್ಬೇಕು. ಆಯ್ತು ಗೌಡ್ರೆ. ನಟನೆ ಮಾಡಿ ಕಣ್ಣೀರು ಸುರಿಸ್ಬೋದು, ಬೆವರು ಸುರಿಸೋಕ್ಕಾಗಲ್ಲ. ಬೆವರಿಗೆ ಕಣ್ಣೀರಿಗಿಂತ ಬೆಲೆ ಜಾಸ್ತಿ ಕಣಪ್ಪ. ಏನೋ ನಿಮ್ಮ ಕಷ್ಟ ನೋಡಿ ನನ್ನ ಮನಸ್ಸು ಕರಗಿ ನಾನು ನಿಮಗೆ ಚಿಲ್ಲರೆ ಕಾಸು ಕೊಡೋದು ದೊಡ್ಡದಲ್ಲ. ಆದರೆ ಚಿಲ್ಲರೆ ಕಾಸು ಬೆಲೆ ಗೊತ್ತಾಗಬೇಕಾದ್ರೆ ಬೆವರು ಸುರಿಸ್ಬೇಕು, ಬೆವರು ಸುರಿಸ್ಬೇಕು. ನಿಮ್ಮ ಕಣ್ಣೀರು ನಿಮ್ಮ ಕಣ್ಣನ್ನು ಅಷ್ಟೇ ತೊಳೆದ್ರೆ ನಿಮ್ಮ ಬೆವರು ಇಡೀ ಮೈಯನ್ನೇ ತೊಳೆಯುದು, ನಿಮ್ಮ ಬದುಕನ್ನು ಬೆಳಗುತ್ತೆ. ಹೇಳಿ ಎದ್ದೇಳಿ, ತಿನ್ನೋ ಕೈಗಳೇ ದುಡಿಯೋದು ಕಣ್ರಪ್ಪ, ಎದ್ದೇಳಿ. ಕಳ್ಬಟ್ಟೆ ಯಾರು ತಲೆ ದಿಬ್ಬದ್ ಬಿಡ್ತಲ್ಲ. ಹಾ ಒಳ್ಳೆ ಮಾಲು, ನೋಡ್ತಾ ಇದ್ರೆ ತಲೆ ದಿಮ್ ಅಂದ್ಬಿಡ್ತು. ಯಾವ ಮಾಲ್ ಬಗ್ಗೆ ಮಾತಾಡ್ತಿದ್ದೆ ಗುರುವೇ? ಎಣ್ಣೆ ಊಟ ಉಪ್ಪಿನಕಾಯಿ ತಂದ್ಕೊಟ್ಲಲ್ಲ ಆ ಜಿಂಕೆ ಮರಿ ಬಗ್ಗೆ ಗುರುವೇ. ನಾವಿಲ್ಲಿ ಹುಲಿ ಹಿಡಿಯಕ್ ಬಂದಿರೋದು, ಜಿಂಕೆ ಅಲ್ಲ. ಹುಲಿನ ಹಿಡಿಯನ? ಹುಲ್ಲಿನ ಹಿಡಿದ್ರೆ ನಮ್ಗೇನು ಪ್ರಯೋಜನ? ಹ್ಮ್, ಕುರಿ ಕುಬ್ದಷ್ಟು ಕುರ್ಬಂಗ್ ಲಾಭ, ಜನ ಭಯ ಬಿದ್ದಷ್ಟು ನಮಗ್ ಲಾಭ. ಸರಿ ಅನ್ನು ಗುರುವೆ, ಇದೊಂಥರ ಚೆನ್ನಾಗೈತೆ. ದಿನ ಎಣ್ಣೆ ಹೊಡಿಬೋದು, ಅನ್ನ ಉಡ್ಬೋದು, ಉಪ್ಪಿನಕಾಯಿ ಹಾಕ್ಬೋದು, ಒಂಥರ ಮಜವಾಗೈತೆ. ಸಮಸ್ಯೆಗಳು ಎದುರಾದಾಗಲೇ ಪರಿಹಾರ ಕಂಡಿಡಿಯೋಕ್ ಸಾಧ್ಯ ಆಗೋದು. ಎಲ್ಲ ಬಾಗಿಲುಗಳು ಮುಚ್ಕೊಂಡಾಗ್ಲೇ ಚೆಡಪಡಿಸಿ ಬಿಲ ಹುಡ್ಕೋದು. ಎದುರಾದ ಸಮಸ್ಯೆಗಳನ್ನ ಅವಕಾಶ ಮಾಡ್ಕೊಳ್ಳೋದು ಜಾಣತನ. ಮರಳಿ ಯತ್ನವ ಮಾಡು, ದಿಕ್ಕೆಡಬಾರದು, ದಶ ದಿಕ್ಕುಗಳಿವೆ,
ಗಾಳಿ ಬಂದಾಗ ತೂರ್ಕೋಬೇಕು ನಿಜ, ಗಾಳಿ ಬರ್ಲಿಲ್ಲ ಅಂತ ಸುಮ್ನೆ ಕೂರ್ಬಾರ್ದು, ಗಾಳಿ ಬೀಸೋ ಹಾಗ್ ಮಾಡ್ಬೇಕು. ವೆಂಕಿ ಸಿಗರೇಟ್ ಹೊಡಿತಾನ? ಬೇಡಪ್ಪ. ಲೋ, ಎರಡು ಸಿಗರೇಟ್ ಕೊಡ. ಅಣ್ಣ ಕೊಟ್ಟೆ. ಏ ಬೇಡ ಕಣ. ಆಹಾ, ಲೋ ನಿಮ್ಮ ಅಪ್ಪನ ಕರೆಯೋ? ಯಾಕೋ? ಬೆಂಕಿಪಟ್ಟಣ ಕೊಡಕ್ಕೆ. ಬೆಂಕಿಪಟ್ಟಣ ಕೊಡಕ್ಕೆ ನಮ್ಮ ಅಪ್ಪನೇ ಬೇಕೋ? ನಾನೇ ಕೊಡ್ತೀನಿ ತಗೋ. ಅಣ್ಣ ಅರ್ಧ ಟೀ ಕೊಡೋಣ, ಹಂಗೆ ಒಂದು 10 ರೂಪಾಯಿ ಬೋಂಡ ಕೊಡು. ಅಣ್ಣ ಇವತ್ತು ಬೋಂಡ ಹಾಕಿಲ್ಲ, ವಡೆ ಇದೆ, ಬೇಕಾ ಕೊಡ್ಲಾ? ಆಯ್ತು ಆಯ್ತು ಕೊಡು. ಹಿಂಗೆ ಮೋಸಕ್ಕೆ ಮಾಡಿದ್ರೆ ಹೆಂಗೆ ಭಯ್ಯ? ನಿನ್ನೆಗೆ ನಮ್ದಕ್ಕೆ 10 ರೂಪಾಯಿಗೆ 3 ವಡೆ ಕೊಟ್ಟಿದ್ರಿ, ಇವತ್ತು ಇವ್ರದಗೆ 4 ವಡೆಗೆ ಕೊಟ್ಟಿದ್ದೀರಿ. ನಮ್ಮ ಹುಡುಗ ತೂತ್ ಹಾಕದ್ ಮರ್ತ್ಬಿಟ್ಟವನೆ. ತೂತ್ಗೆ ಹಾಕಿದ್ರೆ 4, ತೂತ್ಗೆ ಹಾಕಿಲ್ಲ ಅಂದ್ರೆ 3. ತೂತ್ಗೆ ಅಲ್ಲ ಸಬ್ಬಣ್ಣ, ತೂತು. ನನಗೊಂದು ಅರ್ಧ ಟೀ ಕೊಡಪ್ಪ. ಹಾ ಕೊಟ್ಟೆ ಅಣ್ಣ. ಬಾಯಿ ಬಿಡ್ಬೇಡಪ್ಪ, ಸುಮ್ಮನೆ ಇರು ಸ್ವಲ್ಪ. ಓ ಬೆಂಕಿ ಅಣ್ಣ, ಹಾಲು ಹೊಡೆದೋಬಿಟ್ಟೈತೆ ಕಣ. ಹಂಗಾರೆ ನನಗೆ ಟೀ ಇಲ್ವಾ? ಹಾಲು ಬೇಕು ಅಂದರೆ ಪಕ್ಕದುರ್ಗ ಹೋಗ್ಬೇಕಣ. ಹೋಗ್ಲಿ ಬಿಡಪ್ಪ, ಯಾವಾಗಿದ್ದೀನಿ ನೀನು ರಾಮಾಯಣ. ಏನ್ ಬೇಕಣ? ಹಾಲು ತಂದು ಕೊಡ್ತೀವಿ, ತಗೋತೀರಾ? ಕದ್ಮಾಲ್ ನಾವು ತಗೊಳಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ನಾವು ಕದಿಯಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ನಮ್ ನಮ್ ಮನೆಯಿಂದ ತರ್ತಾ ಇದೀವಿ. ಆದ್ರೂ ಹಾಲು ನೀವು ತಂದ್ಕೊಡೋದು, ನಿಮ್ ಮನೆಯವರೆಲ್ಲ ನಮ್ ಜೊತೆ ಜಕ್ಕಲಕ್ ಬರೋದು, ಇವೆಲ್ಲ ಬೇಕಾ? ಈಗ ನಾವು ಮನೆಯಿಂದ ತರೋದು ಬಿಟ್ಟಿದೀವಿ, ಕೊಂಡು ತರ್ತಾ ಇದೀವಿ. ಕೊಂಡ್ ತಂದ್ರೆ ನಿಮ್ಗೇನ್ ಲಾಭ? ಡೈರಿಗೆ ಹಾಕೋ ಹಾಲ್ನ ತಗೊಂಬಂದ್ ಕೊಡ್ತೀವಿ. ಒಂದ್ 2 ರೂಪಾಯಿ ಕಮ್ಮಿ ಕೊಡ್ತೀವಿ. ಕಮ್ಮಿ ಕೊಡ್ತೀವಿ ಅಂತ ನೀರ್ ಜಾಸ್ತಿ ಹಾಕ್ಬೇಡ್ರಪ್ಪ. ಡೈರಿಲಿ ನೀರ್ ಹಾಕುದ್ರೆ ತಗೊಳಲ್ಲ, ಹಂಗೇನೆ ನಾವು ಕೊಡ್ತೀವಿ. ಬೇಕಾದ್ರೆ ಮೀಟರ್ ಇಟ್ಟು ಅಳ್ಕ. ಆಯ್ತು, ಸಂಜೆಗೆ 5 ಲೀಟರ್ ಹಾಲು ತಗ ಬಾ, ನೋಡವ. ಅಣ್ಣ ಹಾಲು ನಮಗೆ ಕೊಡೋಣ. ಯಾಕೆ? ನಾವು ಇದನ್ನ ಪೇಟೆಲ್ ಮಾರ್ತೀವಿ. ನಿಮಗೆ ಡೈರಿಲಿ ಕೊಡೋದಕ್ಕಿನ್ನ 2 ರೂಪಾಯಿ ಜಾಸ್ತಿ ಕೊಡ್ತೀವಿ. ಡೈರಿಲಿ ನಿಮ್ಗೆ ಎಷ್ಟು ಕೊಡ್ತಾರೆ? ಲೀಟ್ರಿಗೆ 28 ರೂಪಾಯಿ ಕೊಡ್ತಾರಪ್ಪ. ನಾವು ನಿಮಗೆ 30 ರೂಪಾಯಿ ಕೊಡ್ತೀವಿ. 2 ರೂಪಾಯಿಗೆ ಆಸೆ ತೋರಿಸಿ ಅಸಲಿಗೆ ಮೋಸ ಮಾಡಬೇಡ್ರಪ್ಪ. ಈ ಡಬ್ಗಳಲ್ಲಿ 20 ಲೀಟರ್ ಹಾಲು ಇದೆಯೋ? ಹೌದು. 20 ಲೀಟರ್ ಹಾಲಿಗೆ 30 ರೂಪಾಯಿ ಹಿಂಗೆ ಲೆಕ್ಕ ಹಾಕೊಂಡ್ರೆ 600 ರೂಪಾಯಿ ಆಯ್ತದೆ. 600 ರೂಪಾಯಿಗೆ ಏನು ಹೊಲ ಮನೆ ತಳಕಾಯ್ತದ? ಸರಿಯಪ್ಪ, ತಗೊಂಡು ಹೋಗಿ. ಹೋಯ್ತು ಅಂತ ತಿಳ್ಕೊತೀನಿ. ಕಾಸು ಕೊಟ್ರೆ ಹಾಲು ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಳ್ಕೋ. ನನಗೆ ಇಷ್ಟೊಂದು ಹಾಲು ಬೇಡ. ಎಷ್ಟು ಬೇಕಷ್ಟು ತಗೊಳ್ಳಿ. ನೀರು ಹಾಕಿಲ್ಲ ತಾನೆ? ಮಾತಂದ್ರೆ ಮಾತು, ಮೀಟ್ರ್ ಇದ್ರೆ ಅಳ್ಕೋ. ಪ್ಯಾಕೆಟ್ ಹಾಲು ಲೀಟ್ರಿಗೆ 42 ರೂಪಾಯಿ ಆಗುತ್ತೆ. 40 ರೂಪಾಯಿ ಲೆಕ್ಕ ಹಾಕಿದ್ರೆ 5 ಲೀಟ್ರಿಗೆ 200 ರೂಪಾಯಿ ಆಗುತ್ತೆ. ತಗೋ. ಮಿಕ್ಕಿದ ಹಾಲು ಏನು ಮಾಡ್ತೀರಾ? ಬೇರೆ ಅಂಗಡಿ ಕೊಡ್ತೀವಿ. ಸರಿ. ಶರಣಪ್ಪವ್ರೆ, ಶರಣಪ್ಪವ್ರೆ. ಯಾರು? ತಗೊಳ್ಳಿ. ಓಹೋ ನೀವಾ? 20 ಲೀಟ್ರದ್ದು 600 ರೂಪಾಯಿ, ನಾಳೆಯಿಂದ ನಮಗೆ ಕೊಡಿ. ಆಯ್ತಪ್ಪ ಕೊಡ್ತೀನಿ, ಹೆಂಗೂ ನೀವು ದುಡಿಯಂಗಾದ್ರಿ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಅಮ್ಮ ಬೆವ್ರು ಸುರಿಸಿ ನಡ ಬಗ್ಸಿ ಸಂಪಾದನೆ ಮಾಡಿ ತಂದಿರೋ ದುಡ್ಡು ಕಣಮ್ಮ. ಅಂತೂ ನನ್ನ ಮಗ ಕಷ್ಟಪಟ್ಟು ಬೆವರ್ ಸುರಿಸಿ ದುಡ್ದು ಸಂಪಾದನೆ ಮಾಡಿ ತಂದ್ಕೊಟ್ಟ. ಅಮ್ಮ
ಬೆವರು ಸುರಿಸಿ ಸಂಪಾದನೆ ಮಾಡಿ ತಂದಿರೋ ದುಡ್ಡು. ಅಪ್ಪ ದೇವ್ರೆ, ನನ್ ಮಗ ಬೆವರು ಸುರಿಸಿ ಸಂಪಾದನೆ ಮಾಡಿ ತಂದವನೆ, ಕೊನೆ ಗಂಟ ಅವನಿಗೆ ಹಿಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಅಮ್ಮ ತಗೊಳ್ಳಿ, 40 ರೂಪಾಯಿ ಇದೆ, ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದೀನಿ. ಹೆಂಗೋ ದುಡಿಯಂಗದಲ್ಲ, ನನಗೆ ಅಷ್ಟು ಸಾಕು. ಹುಲಿರಾಯ ಬಂದ್ಮೇಲೆ ಹುಲಿದು ಗುಡ್ರಕ್ಕೆ ಸದ್ದೇ ಇಲ್ಲ. ಹೌದು, ಕೋಳಿ ಕುರಿ ಹಸು ಎಲ್ಲ ಭದ್ರವಾಗವೆ. ಹುಲಿ ಬಂದ್ರೆ ತಾನೆ ಚಂದ. ಹುಲಿರಾಯ ಬಂದ್ಮೇಲೆ ಹುಲಿ ಬರ್ದಿದ್ರೆ ಹಿಡಿಯೋದೆಂಗೆ? ಹೂ ಮತ್ತೆ ದಿನ ಅವ್ರಿಗೆ ಊಟ ಉಪ್ಪಿನಕಾಯಿ ಸಾರಾಯಿ ಒಂದ್ಸದೇ ಕ್ಯಾಮೆ ಆಗ್ಬಿಟ್ಟಿದೆ. ಹೂ, ಮೊನ್ನೆ ದಿವಸ ನಿನ್ನೊಳ್ಳೆ ಜಿಂಕೆಂಗಿದ್ದೀಯ ಮುದ್ದಾಗಿ ಉಸಾರು ಅಂತ ನನ್ ಮೇಲೆ ಕಣ್ಣಾಗ್ತಾನೆ. ಬರೀ ಊಟ ಅಷ್ಟೇನಾ? ಇಲ್ಲ, ಜೊತೆಗೆ ಸಾರಾಯಿ ಉಪ್ಪಿನಕಾಯಿ ತಂದಿರ್ನಿ. ಅಷ್ಟೇನಾ? ಇನ್ನೇನ್ ಬೇಕು, ಅಪ್ಪಣೆ ಆಗ್ಲಿ. ಅದೆಲ್ಲ ಹೇಳಂತದಲ್ಲ. ಬೇಡ ನಿರಾಸೆ ಬೇಡ, ಬದುಕಲ್ಲಿ ಗೆಲುವು ಇದೆ, ಗೆಲುವಲ್ಲಿ ನಲಿವು ಇದೆ. ಹತಾಶೆ ಬೇಡ ನಿರಾಸೆ ಬೇಡ, ಬದುಕಲ್ಲಿ ಗೆಲುವು ಇದೆ, ಗೆಲುವಲ್ಲಿ ನಲಿವು ಇದೆ. ಬದುಕಲು ಕಲಿತರೆ ಅಸಾಧ್ಯವೆಂಬುದು ಏನು ಇಲ್ಲ, ಎಲ್ಲರಲ್ಲೊಂದೊಂದು ಕೊರತೆ ಇದೆ, ಪ್ರತಿಭೆ ಇದೆ. ಏನೇ ಬಿತ್ರಿ, ಅಕ್ಕಿ ಆಯ್ತಾ ಇದೆಯಾ?
ಅಕ್ಕಿ ಅಲ್ಲ ಮಾವ, ಅಕ್ಕಿಯಲ್ಲಿರೋ ಕಲ್ಲಾಯ್ತೀವ್ನಿ. ಓ ಹಂಗ? ಏನೆ ಒಳ್ಳೆ ಹೂ ಅರಳದಂಗ ಅರಳ್ಬಿಟ್ಟಿದ್ಯಾ? ಮನೇಲಿ ಅರಳಿರೋ ಹೂಗಳಿಗಿಂತ ಬೀದಿಯಲ್ಲಿ ಅರಳಿರೋ ಹೂಗಳಿಂದಾನೆ ಬಿದ್ಬಿಟ್ಟಿದ್ಯಾ? ಮನೆ ಹೂವ ಮನ್ಸಕ್ ತಂಪು, ಬೀದಿ ಹೂವ ಕಣ್ಣಕ್ ತಂಪು. ಹೌದೌದು, ಒಳ್ಳೆ ಬೂದ್ಗುಂಬಳಕಾಯಿ ಇದ್ದಂಗಿದ್ದಾಳೆ ಅವಳು, ನಿಂಗೆ ಕಣ್ಣಿಗ್ ತಂಪ. ಅವಳು ಕೈ ತುಂಬಾ ಸಿಗ್ತಾಳೆ. ನಾನು ನೀನು ಈಗರಳಿರೋ ತಾಜಾ ತಾಜಾ ಮಲ್ಲಿಗೆ. ಹಾಗಾದ್ರೆ ಆ ಕುಂಬಳಕಾಯಿ? ಅವಳನ್ನ ಡವ್ ಹೊಡಿತೀನಿ. ಮತ್ತೊಬ್ಳು ಸಿಕ್ಕಿದ್ರೆ? ಅವಳನ್ನ ಲವ್ ಮಾಡ್ತೀನಿ. ಇನ್ನೊಬ್ಳು ಸಿಕ್ಕಿದ್ರೆ? ಮಡಿಕತೀನಿ. ನೀನು ಅಪ್ಪ ಅವ್ವ ನೊಪ್ಸು, ಮದ್ವೆ ಆಗಿ ಮನೆ ತುಂಬಿಸ್ಕೊತೀನಿ. ಹಾಗಾದ್ರೆ ನನ್ನನ್ ಕಂಡ್ರೆ ಅಷ್ಟೊಂದ್ ಲವ್ವಾ? ಹೂ ಕಣೆ, ನೀನು ಮಾವನ್ ಮಗಳು, ಬಿಡಾಕಾಯ್ತದ? ನೀನ್ ಯಾವತ್ತಿದ್ರು ನನ್ನೆಂಡ್ರೆ. ಓ ಹಂಗ? ನಾನು ಬರ್ತೀನಿ. ಹಿಂದೆಗಡೆ ಕ್ಯಾನ್ ಇದೆ, ಹೆಂಗ್ ಬರ್ತೀಯ? ಮುಂದೆಗಡೆ ಕೂತ್ಕೋತೀನಿ. ಆಯ್ತು ಬಾ. ರಾಮ ಅವನು ಮೊದಲೇ ಮೈಗಳ್ಳ, ಇತ್ತೀಚೆಗೆ ಕೆಲಸಗಳ ಆಗ್ಬಿಟ್ಟವನೆ. ಇದಕ್ಕೆಲ್ಲ ಅಲ್ಲಿ ಬರ್ತಾನೆ, ಹಂಚುಕೊಳಕ್ ಮಾತ್ರ ಬರ್ತಾನೆ. ಸರಿಯಾಗಿ ಹೇಳ್ದೆ ಮಗ. ನೀವೇನಾ ಹಾಲು ಗಟ್ಟಿಯಾಗಿ ಮಾಡ್ತಾರದು? ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತಾ ಇದ್ದೀರಾ? ನಾವ್ ಯಾರ ವ್ಯವಹಾರಕ್ಕೂ ಅಡ್ಡ ಬರಲ್ಲ, ನಮ್ ವ್ಯವಹಾರ ನಾವು ಶುರು ಮಾಡಿದೀವಿ ಅಷ್ಟೇ. ಅದೇ ನಿಮ್ ವ್ಯವಹಾರ ನನಗೆ ಅಡ್ಡಿ ಆಗ್ತಿದೆ. ಸುಮ್ಮನೆ ಇದ್ರೆ ಕೈ ಕಾಲ್ ನೆಟ್ಟಿಗಿರುತ್ತೆ, ಇಲ್ಲ ಅಂದ್ರೆ ಮುರ್ದಾಕ್ಬಿಡ್ತೀಯಾ. ಅಲ್ಲಿವರೆಗೂ ನಾವೇನ್ ಕಡ್ಲೆಪುರಿ ತಿಂತಿರ್ತೀವ ಅಂದ್ರೆ ಒಳ್ಳೆ ಮಾತು ನೀವು ಬಗ್ಗಲ್ಲ. ಒಳ್ಳೆ ಮಾತುಗಲ್ಲ, ಕೆಟ್ಟ ಮಾತುಗೂ ಬಗ್ಗಲ್ಲ. ಬಗ್ಗೋರು ಇಲ್ಲ ಜಗ್ಗೋರು ಅಲ್ಲ, ಎದುರು ಬಂದವ್ರನ್ನ ಬಗ್ಗಸ್ ಮಣ್ಣು ಮುಕ್ಕಿಸ್ತೀವಿ. ಹೌದಾ? ಐತೆ ಮಕ್ಳ ಆ ಡಂಕಣಕ ಆ ಡಂಕಣಕ ಆ ಪುಷ್ಕ ಆ ಪುಷ್ಕ ಆ ಪುಷ್ಕ ಹೋಗಲೇ. ಜಿಂಕೆ ಮರಿ ಅಕ್ಕಿ ಆರಿಸ್ತಾ ಇದೆ.
ಇಲ್ಲ ಕಲ್ನ ನೀನ್ ಬಂದು ಆರಿಸ್ಕೊಡ್ತೀಯ. ಮತ್ತೆ ಆ ಕಡೆ ಬರ್ಲೇ ಇಲ್ಲ. ನನ್ ಸರ್ದಿ ಬಂದಾಗ ಊಟ ಉಪ್ಪಿನಕಾಯಿ ಎರಡ್ ಬಾಟ್ಲ್ ಸಾರಾಯಿ ತರ್ತೀನಿ. ಅಷ್ಟೇನಾ? ಮತ್ತೇನ್ ಬೇಕು? ನೀನ್ ಏನ್ ಕೊಟ್ರು ಬೇಡ ಅನ್ನಲ್ಲ, ನೀನ್ ಎಷ್ಟ್ ಕೊಟ್ರು ಬೇಡ ಅನ್ನಲ್ಲ. ನೀನ್ ನೋಡಿದ್ರೆ ನನ್ಗೆ ಉಲಿ ಹಿಡಿಯೋನಂಗ್ ಕಾಣಲ್ಲ. ಇದೇನ್ ಕಾಡ ಉಲಿ ಹಿಡಿಯಕ್ಕೆ? ಊರು ಉಲಿ ಬಂದಾಗ ನಾವ್ ಹಿಡಿತೀವಿ. ಹಂಗ ಮೊದ್ಲು ಉಲಿ ಹಿಡಿ, ಆಮ್ಯಾಕೆ ಒಂದ್ ಬಾಕ್ಸ್ ರಾಗಿನು ಒಂದ್ ಬಾಕ್ಸ್ ಅಕ್ಕಿನು ಹೆಚ್ಚಿಗೆ ಕೊಟ್ಟನು. ನಮ್ ಗುರುನ ನೋಡಿದ್ರೆ ಎಲ್ಲಾ ಹುಡ್ಗಿರು ನಾಂಗ್ ಕೊಡ್ತೀನಿ ನಾಂಗ್ ಕೊಡ್ತೀನಿ ಅಂತ ಮುಂದೆ ಬರ್ತಾರೆ. ನೀನ್ ನೋಡಿದ್ರೆ ಉತ್ತರನ್ ಪೌರುಷ ಒಲೆ ಮುಂದೆ, ನಿನ್ ಪೌರುಷ ಎಲೆ ಮುಂದೆ. ಗುರು ಒಂಚಾಕಿ ಹೋತಾ ಉಲಿ ಹಿಡ್ದೆ ಬಿಡಂಗ್. ಗುರು ಸಿಕ್ಕಿದ್ರೆ ಹಿಡ್ದೆ ಬಿಡುವ, ಹುಡ್ಗಿರೆಲ್ಲ ಆಡ್ಕೊಳಂಗ ಆಗ್ಬಿಡ್ತಲ್ಲ ಗುರು. ನೋಡ್ರಲ್ಲ, ನಾವಿರಂಗೆ ನಮ್ಮೂರಲ್ಲಿ ಅವನ ಯಾವನೋ ಈರೋ ಥರ ಮೇರಿತವನೆ. ಅವನೇನಾರ ಹುಲಿನ ಹಿಡಿದ್ಬಿಟ್ರೆ ರಿಯಲ್ ಈರೋ ಆಗ್ಬಿಡ್ತಾನೆ. ಆಗ್ಲಿ ಬುಡ್ಲ, ಹುಲಿನ ಹಿಡಿಯೋದು ಅಷ್ಟು ಸುಲಭನಾ? ಕಷ್ಟನೋ ಸುಖನೋ ನಂಗೆ ಗೊತ್ತಿಲ್ಲ, ಅವನು ಹುಲಿನ ಹಿಡಿಬಾರ್ದು. ಆ ಹುಲಿನ ನಾವೇ ಹಿಡಿಬೇಕು, ಹೀರೋನೋ ನಾವೇ ಆಗಬೇಕು. ಅದು ಅಪ್ಪನ ಗುಟ್ಟಿದ ಮಾತು. ಈ ಆಟಕ್ಕೆ ನಾನಿಲ್ಲಪ್ಪ, ಹುಲಿನ ನೀವೇ ಇಟ್ಕೊಳ್ಳಿ, ಹೀರೋಗಳು ನೀವೇ ಆಗಿ. ಲೋ ಮುಚ್ಕಂ ಬಾರ್ಲ. ಹ್ಮ್, ರಾತ್ರಿ 11 ಗಂಟೆಗೆ. ಎಲ್ಲ ಹುಲಿ ಕಾಣ್ಲೇ ಇಲ್ಲ, ನಮ್ಮ ನೋಡಿ ಎದ್ರಿಕೊಂಡು ಹೊಂಟೋಯ್ತಾ? ಮತ್ತೆ ನಾವು ಅಂದ್ರೆ ಸುಮ್ಮನೆ. ನಾನಂತೂ ತಪ್ಪಿಸ್ಕೊಂಡೆ ಶಿಷ್ಯ. ಅಪ್ಪ ತಪ್ಪಿಸ್ಕೊಂಡ್ಬಿಟ್ಟೆ ನಾನಂದ್ರೆ ಏನು, ಉಣ್ಣಕ್ ಮರಿಬೇಡ ಗೇಯಕ್ ಕರಿಬೇಡ ಅನ್ನೋ ಜಾತಿಗೆ ಸೇರಿ ಜಾತಿ ಮರಿ ನಾನು. ಗುಂಡಾಗ್ತೈತಲ್ಲೋ ಅದು ಮೀಡಿಯಕ್ಕೆ ತಾನೆ ನಾ ಬಂದಿರೋದು. ಅದು ನಾವೇ ಹಿಡಿತೀವೋ ಇಲ್ಲ ಹುಲಿನೇ ನಮ್ಮನ್ನ? ಬನ್ರ ಮಲ್ಲ. ಹುಲಿ ಹುಲಿ ಎಲ್ಲಿ? ಅಲ್ಲಿ ಅಲ್ಲಿ ಬರ್ರ, ಹೋಗೋಣ. ಬೇಡ, ನಾನು ಬರಲ್ಲ. ನಾವು ಬರಲ್ಲ. ನಾನು ಹೋಗ್ತೀನಿ, ನಿಮ್ಮಿಷ್ಟ. ಕಲಾ ಏನು ತಿರುಗ್ರೋ? ಯಾಕೆ ಏ ತಿರುಗ್ರೋ ಹೇಳ್ತೀನಿ, ನಂಗನ್ಸುತ್ತೆ ಅದು ನಿಜವಾದ ಹುಲಿ ಅಲ್ಲ. ಹೆಂಗ್ ಹೇಳ್ತೀಯಾ? ನೋಡ್ತಾರಿ ಬರ್ಲಾ? ಹೌದಲ್ಲ. ಅಟ್ಯಾಕ್! ನಾಚಿಕೆ ಆಗಲ್ವಾ ಹುಲಿಯೇ ಸಾಕಂಡ್ ಕರಿಯಕ್ಕೆ? ನಾಚಿಕೆ ಬೇರೆ ಆಗತ್ತೆ ಕಳ್ಳನ ಮಕ್ಕಳಿಗೆ. ನನ್ ಮೊಟ್ಟೆ ಕೊಳಿಕದವ್ರೆ, ದಿನಕ್ಕೆ 8 ಲೀಟರ್ ಹಾಲು ಕರಿತಾ ಇತ್ತು ನನ್ನ ಎಮ್ಮೆ, ಮಂಗ್ ಮೈ ಮಾಡಿಬಿಟ್ರು. ನನ್ ಕುರಿ 20 ಕೆಜಿ ತೂಕ್ತಾ ಇತ್ತು, ಬ್ಯಾ ಅನ್ಸ್ಬಿಟ್ರು. ಥೂ, ಇವ್ರ ಮನೆ ಹಾಳಾಗ. ಇವ್ರನ್ನ ಜೈಲಿಗೆ ಹಾಕ್ಬೇಕು. ಬೇಡ ಗೌಡ್ರೆ, ನಮ್ಮೂರ್ ಪೊಲೀಸ್ನವ್ರು ಬರೋದ್ ಬೇಡ. ಏನೋ ಹೊಟ್ಟೆಗೆ ಬಟ್ಟೆಗೆ ಇಲ್ಲ ಅಂತ ತಪ್ಪು ಮಾಡವ್ರೆ. ಹೌದೌದು, ಕ್ಷಮಿಸ್ಬಿಡೋಣ. ತಪ್ಪು ಮಾಡದೇ ಇರೋರು ಯಾರವ್ರೆ? ನಾವೆಲ್ಲರೂ ಒಂದೂರವರು, ಅಣ್ತಂಬ್ರಿ ಇದ್ದಂಗೆ. ಸರಿನಪ್ಪ, ನಮ್ಗಾಗಿರೋ ನಷ್ಟ ತುಂಬಿಕೊಡೋರು ಯಾರು? ಓ ಅದೇ, ಮತ್ತೆ ನನ್ನ ಮೊಟ್ಟೆ ಕೋಳಿ ಏನ್ರೋ ಕೆಲಸ ಮಾಡ್ತೀರೇನ್ರೋ? ಇವರು ಇನ್ನು ಮುಂದಕ್ಕೆ ನಮ್ಮ ಜೊತೆನೇ ಕೆಲಸ ಮಾಡ್ತಾರೆ, ನಿಮ್ಗಾಗಿರೋ ನಷ್ಟನ ತುಂಬಿಕೊಡ್ತಾರೆ. ಸ್ವಲ್ಪ ಟೈಮ್ ಕೊಡಿ. ಇನ್ನೇನು, ಎಲ್ಲ ಮುಗೀತಲ್ಲ, ನಡೀರಿ ನಡೀರಿ. ಹೋಗಿ ಗೌಡ್ರೆ ಬಂದ್ಬಿಟ್ರೆಲ್ಲ. ಹೋ ಹೋ ಹೋ, ದೊಡ್ಡ ಮನುಷ್ಯರು, ಏನು ಮಾಡಿದ್ಯೀಗ ಗೌಡ್ರೆ?
ಎಣ್ಣೆ ಹೊಡೋಕೆ ಕಾಸಿಲ್ಲ, ನೆಂಟಿಗೆ ಕಾಸು ಕೊಡ್ತೀರಾ? ಹೋಗ್ಲಾ ಬರ್ತಾರೆ, ಎಣ್ಣೆ ಹೊಡೋಕೆ ಕಾಸು ಕೊಡಿಲ್ಲ ಅಂತಾನೆ. ಹೌದು, ಈ ಹುಲಿರಾಯ ಎತ್ತಾಗ್ಲ ಹೋದ ಗೌಡ್ರೆ? ಅವರು ರಾತ್ರಿನೇ ಭಯ ಬಿದ್ಕೊಂಡು ಬೇರಿ ಕಿತ್ಬಿಟ್ಟವ್ರು ಗೌಡ್ರೆ. ಹೋದ್ರೆ ಹೋಗ್ಲಿ ಬಿಡಿ ಗೌಡ್ರೆ, ಹುಲಿ ಹಿಡಿಯಕ್ ಬಂದಿರೋನು ಹುಲಿ ಗುಟ್ರಿಕೆಗೆ ಓಡೋಗ್ಬಿಟ್ರೆ ಅವನು ಕೊಡೋ ಅಕ್ಕಿ ರಾಗಿ ಉಳಿತದೆ. ಚೆಸ್. ಈ ಕಿಕ್ಕಲ್ಲಿ ಎಣ್ಣೆ ಜೊತೆಗೆ ಒಂದ್ ಫಿಗರ್ ಇದ್ರೆ ಅದ್ರ ಮಜವೋ ಮಜ. ಏಕಾಂತದಲ್ಲಿ ನಿನ್ನಂತ ಸುಂದರಿ ತೊಡೆ ಮೇಲೆ ಮಲಗಿದ್ರೆ ಹಾಯಾಗಿರಲ್ವಾ? ಬರೀ ಪೂಸಿ ಹೊಡಿತ್ಯಾ? ಇಲ್ಲ ಕಣೆ, ನಿನ್ನೆ ನೀನ್ ನನ್ ಕನ್ಸಲ್ ಬಂದಿದ್ದೆ. ನಾನ್ ನಿನ್ ಕನ್ಸಲ್ ಬಂದ? ಬಂದೆ ಏನ್ ಮಾಡ್ದೆ? ನಾವೆಲ್ಲ ಕುಡ್ದು ಕೋತಿಗಳಾಗಿದ್ವಾ, ನೀನ್ ನನ್ ಕನ್ಸಲ್ ಬಂದು ಡ್ಯಾನ್ಸ್ ಮಾಡ್ದೆ. ನಾನ್ ಡಾನ್ಸ್ ಆಡದ್ನಾ? ಅವ್ರು ಯಾರೋ ಹಾಲು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ಡೈರಿಗೆ ಹಾಲೇ ಬರ್ತಲ್ಲಪ್ಪ. ಅಯ್ಯೋ, ನಂದು ಲಾರಿಗೆ ಡಿವೆ ಕಟ್ಟಿಲ್ಲ, ಇವಾಗ ಏನು ಮಾಡೋಣ? ಒಂದು ಕೆಲಸ ಮಾಡೋಣ, ಅವ್ರನ್ನೇ ಹೋಗಿ ಕೇಳೋಣ. ಸರಿ ನಡಿ. ಕಲ್ಯಾಣ, ಏನು ಈ ಸುತ್ತಮುತ್ತಲಿರೋ 25 ಹಳ್ಳಿಲು ಒಂದು ತೊಟ್ಟ ಹಾಲು ಬಿಡ್ದಂಗೆ ನೀವೇ ತೊಗೊಂತಾ ಇದ್ರ ಅಣ್ಣ? ಡೈರಿಗೆ ಹಾಲು ಹಾಕೋಕ್ಕೆ ಯಾರೂ ಬರ್ತಾ ಇಲ್ಲ. ಅದಕ್ಕೆ ನನಗೆ ಬರ್ತಾರ ಕಮಿಷನ್ ಹೊರಟೋಯ್ತಣ. ನಾನು ಈ ಸುತ್ತಮುತ್ತಲಿರೋ ಹಳ್ಳಿನಲ್ಲಿ ಹಾಲು ತಗೊಂಡು ಡೈರಿಗೆ ಹಾಕೋಣ ಅಂತ ಲಾರಿ ತಗೊಂಡೆ. ಆದ್ರೆ ಈಗ ತಿಂಗಳು ತಿಂಗಳು ಕಂತು ಕಟ್ಟಕ್ಕೂ ಆಗ್ತಾ ಇಲ್ಲ. ಲಾರಿ ಮಾರ್ಬಿಡೋಣ ಅಂದ್ರೆ 6 ಕಾಸ್ಗೋ 3 ಕಾಸ್ಗೋ ಕೇಳ್ತಾರೆ, ಏನ್ ಮಾಡೋಣ? ಸರಿ, ನೀವೇನ್ ಚಿಂತೆ ಮಾಡಬೇಡಿ, ಈಗ ಮನೆಗೂ ಒಂದೊಂದು ಹಸ ಕೊಟ್ಟಿದೀವಿ, ಇನ್ಮ್ಯಾಕೆ ಬೇಕಾದಷ್ಟು ಹಾಲು ಸಿಗ್ತದೆ. ಡೈರಿಗೂ ಹಾಕ ಕೇಳಿದೀವಿ. ಏನೋ ದೊಡ್ಡ ಮನ್ಸ್ ಮಾಡಿ ಹೊಟ್ಟೆ ಮೇಲಂತೂ ಹೊಡಿಬೇಡಿ. ಛೇ, ಅಂತ ಮಾತಾಡ್ಬೇಡಿ, ನಿಮ್ಮ ಹೊಟ್ಟೆ ಮೇಲೆ ಹೊಡೆದು ನಾವು ಹಾಲು ತುಪ್ಪ ತಿನ್ನಕಾಯ್ತದ? ನಾವು ಹಂಚ್ಕೊಂಡ್ ತಿನ್ನೋರು. ಅದಕ್ಕೆ ನಮ್ ಕಷ್ಟನೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವೇಣ. ಆಯ್ತು, ಹೋಗಿ ಬನ್ನಿ. ಸರಿ, ತಿಳ್ಕೊಳ್ಳೋಣ. ಚಿನ್ನ, ಇದು ರಾಗಿ ಮಿಷಿನು, ರಾಗಿ ಹಾಕಿದ್ರೆ ಹಿಟ್ಟು ಬರತ್ತೆ, ಚಿನ್ನ ಸಿಗಲ್ಲ. ಏ, ನನ್ ವ್ಯಾಸ ನೋಡಿದ್ರೆ ಚಿನ್ನ ತಗೊಳಂಗಿದನ, ಮಿಷಿನ್ಗೆ ಹಾಕಕ್ ಬಂದೆ. ಏನು ಅಂದ್ರೆ? ಅಕ್ಕಿನ ರಾಗಿನ? ರಾಗಿಯ. ಇಷ್ಟೇನಾ? ಓ, ಇಷ್ಟೇಯ. ನಿಮ್ಮ ಅವ್ವನ ಕೂಗು, ಮಿಷಿನ್ಗೆ ಹಾಕ್ತೀನಿ. ನಾನೇ ಮಿಷಿನ್ ಬಿಡ್ತೀನಿ, ಎತ್ತಾಕು. ಹಾಕ್ಲಾ? ಹಾಕು. ಓಹೋ, ಮಿಷಿನ್ ಚೆನ್ನಾಗೇ ಬಿಡ್ತೀಯಾ? ಇಟ್ಟು ನುಣ್ಣಗಾಗದೆ. ನುಣ್ಣಗಾಗದೆ ತಾನೆ, ಮುಚ್ಕೊಂಡೋಗಿ ನೀನ್ ಏನ್ರಿಗೆ ಎಳಿ ಇಟ್ಟು ಮಾಡಿಸ್ಕೊಂಡು ಉಣ್ಣು. ಬಿಡ್ತೀನಾ? ಉಂಡೆ ಉಣ್ತೀನಿ, ಇವತ್ ರಾತ್ರಿ ಎರಡೆರಡು ಮುದ್ದೆ ಎಕ್ಸ್ಟ್ರಾ ಉಣ್ತೀನಿ. ಎರಡಾದ್ರೂ ಉಣ್ಣು, ಮೂರಾದ್ರೂ ಉಣ್ಣು, ಮುಚ್ಕೊಂಡು ಬಿಡು ಗಾಡಿ. ಒಂದು, ಎರಡು, ಮೂರು, ತಕಳಿ ಬರ್ಲಾ? ಬರ್ಬೇಡ, ಹೋಗು. ಸಖತ್ತ ಮಿಷಿನ್ ಬಿಡ್ತಾಳಲ್ಲಪ್ಪ. ನಾವು ದುಡಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ರ ದೃಷ್ಟಿಲೂ ಬೇರೆ ತರನೇ ಕಾಣಿಸ್ತಾ ಇದೀವಿ. ನಾನು ಗಮನಿಸಿದ್ದೀನಿ. ದಿನ ಕೂಲಿ ನಾಲಿ ಮಾಡ್ತಾ ಇದ್ದವ್ರಿಗೆ ಹಸು ಕೊಟ್ಟು ಗಂಜಿ ಕುಡಿಯಂಗ್ ಮಾಡಿದ್ರಿ. ಕಾಸ್ ಕಾಸ್ ಕೂಡಕ್ಕಿ ಹಬ್ಬ ಹುಣ್ಮೆಗಾದ್ರೂ ತುಪ್ಪ ತಿನ್ನೋಣ ಅಂದ್ರೆ ನಮ್ ಗಂಡುಗಳು ಬಿಡಕ್ಕೆ ಇಲ್ಲ. ಹಾಲ್ ಕಾಸ್ನ ಬಟ್ಟಿ ಸಾರಾಯಿ ಕುಡ್ದು ಕುಡ್ದು ತಿಪ್ಪೆ ಗುಂಡಿಲ್ ಬಿದ್ದು ಒದಾಡ್ತವೆ.
ನೀವು ಹೊಸಿ ಭದ್ರ ಮಾಡ್ಕೋಬೇಕು, ಕೊಡಬಾರ್ದು. ಕಾಸು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೋಬೇಕು. ಅವಾಗ್ಲೆ ಬೆವ್ರು ಸುರಿಸಿ ಸಂಪಾದನೆ ಮಾಡಿದಕ್ಕೂ ಸಾರ್ಥಕ ಆಗೋದು. ಹ್ಞೂ ಮತ್ತೆ ಆಯ್ತು, ಅದಕ್ಕೊಂದು ದಾರಿ ನಾವು ಮಾಡ್ತೀವಿ. ಲವ್ ಕರಿ ಇಡ್ಲಿ, ನನಗೊಂದೆರಡು ಮುದ್ದೆ ಇಡ್ಲ. ಅಯ್ಯೋ ಐತೆ, ತಿನ್ನು ಬರ್ಲಾ? ಅಲ್ಲ ನಿಂಗೆ ಹೊಟ್ಟೆನೇ ಇಲ್ಲ, ತಿಂದಿದ್ದೆಲ್ಲ ಎಲ್ಲೋಯ್ತದ್ಲ? ಎಲ್ಲೋಯ್ತದೆ ಅಂತ ಆಮೆ ಕೇಳ್ತೀನಿ, ಈಗ ಸುಮ್ಕಿರೋ. ಮಗ ಹೆಂಗೆ ತಿಂತಾವ್ ನೋಡು. ಆಯ್ತು ಉಣ್ಣಪ್ಪ, ಇಷ್ಟೇ ಅನ್ಕೋಬೇಡ, ಕೇಳಿ ಇಕ್ಕಿಸ್ಕೊಂಡು ಇಕ್ಕಿಸ್ಕೊಂಡು ಉಣ್ಣಪ್ಪ. ಆಯ್ತು ಬಿಡಪ್ಪ, ನನಗೆ ನಾಚ್ಕನ ಕೇಳಿ ಕೇಳಿ ಇಕ್ಸ್ಕೊಂಡು ಇಕ್ಸ್ಕೊಂಡು ಉಂತೀನಿ. ನನಗೆ ನಿನ್ನಂಗೆ ಕೇಳಿ ಇಕ್ಕಿಸ್ಕೊಂಡು ಇಕ್ಕಿಸ್ಕೊಂಡು ಉಣ್ಣೋರು ಕಂಡ್ರೆ ಬಲೆ ಪ್ರಾಣ. ಅದು ಯಾವನ್ ಇಕ್ಕದ್ನ ಕರಿ ಇಡ್ಲಿ ಅಂತ, ಸರಿಯಾಗಿ ಇಕ್ಕವನ. ದಡಿ ನನ್ನ ಮಗ ಒಳ್ಳೆ ಟೈಮಿಗೆ ಬರಲಿಲ್ಲ ಅಂದಿದ್ರೆ ಖಾಲಿ ತಟ್ಟೆ ಇಟ್ಬಿಡ್ತಿದ್ದ, ನಾನು ಬರೀ ಖಾಲಿ ತಟ್ಟೆ ಮಾತ್ರ ನಕ್ಕೊಂಡು ಹೋಗ್ಬೇಕಾಗಿತ್ತು. ಬರ್ತೀನಿ ಬರ್ತೀನಿ. ಉಂತಾವನಿ ಬರ್ತೀನಿ.
ಅಷ್ಟೆಲ್ಲ ವರ್ಷ ತೋರಿಸ್ರೆ ನನ್ನ ಮಕ್ಕಳು ಓಡೋಯ್ತಾರೆ ಅನ್ಕೊಂಡ್ರೆ ನನ್ನ ಮಕ್ಕಳು ನನಗೆ ಗುಮ್ಮಂಗ ಅವ್ರೆ. ಅರ್ಧ ಟೀ ಕೊಡಪ್ಪ. ಕೊಟ್ಟೆ ಅಣ್ಣ. ನಮ್ದಕ್ಕೆ ಒಂದು ಟೀ? ಹಾ ಅರ್ಧ. ಓ ಅಣ್ಣ ನಂಗರ್ಧ. ಹಾ ತಗೊಳ್ಳಿ ಅಣ್ಣ. ಎಲ್ಲ ಬಿಟ್ಟಿದ್ದೆ ಎರಡು ದಿನ ಅಂತ ಕಾಣಿಸ್ಕೊತಾರಿದ್ದಿಲ್ಲ, ಹುಡುಗಿ ನೋಡಕ್ ಹೋಗ್ಬಿಟ್ಟಿದ್ದ. ಊರ್ಗೆ ಹೋಗಿದ್ದೆ ಅಣ್ಣ, ನಮ್ಮ ಊರಲ್ಲೊಬ್ಬ ಉರುಳಾಕನ್ ಸತ್ತೋಗಿದ್ದ. ಉರುಳಾಕನ್ ಸತ್ತೋದ್ನ? ಏನೋ ಅವ್ನು ಸಾಯಕ್ಕೆ ದೊಡ್ಡ ರೋಗ. ಅದೇ ಸಾಲ. ಅವ್ರದಕ್ಕೆ ಸಾಲಕ್ಕೆ ಎಷ್ಟಿತ್ತು? 1 ಲಕ್ಷದ ಮೇಲೆ 50,000. ಬ್ಯಾಂಕ್ ಸಾಲನಾ? ಬ್ಯಾಂಕ್ ತೂ ಇತ್ತು, ಪ್ರೈವೇಟ್ ತೂ ಇತ್ತು. ಅವ್ನು ಸತ್ತೋಗಿದ್ಕೆ ಸಾಲ ತೀರೋಯ್ತಾ? ಓ ಮನ್ನ ಆಯಿತು. ಗೌರ್ಮೆಂಟ್ನವರು ಮನೆಗೆ 5 ಲಕ್ಷ ಕೊಟ್ರಂತೆ, ಆಮೇಲೆ ಲೋಕಲ್ ಎಮ್ ಎಲ್ ಎ 50,000 ಕೊಟ್ರಂತಣ. ಶರಣಪ್ಪ ಶರಣಪ್ಪ. ನಮಸ್ಕಾರ ಬುದ್ಧಿ. ನಾನೇ ಬ್ಯಾಂಕ್ ತಗೋ ಬರ್ತಿದ್ದೆ. ನೀನ್ ಬಂದಿದ್ರೆ ನಾನ್ಯಾಕೆ ಬರ್ತಾ ಇದ್ದೆ ಇಲ್ಲಿಗೆ? ಬರೋವಾರ ಬರ್ತೀನಿ ಬುದ್ಧಿ, ಬೆಳೆ ಕೈಗೆ ಬಂದೈತೆ. ತಪ್ಪಬಾರ್ದು, ಬೆಳೆ ನಂಬ್ಕೊಂಡ್ ಕೂತ್ಕೋಬೇಡ. ಮನೇಲಿರೋ ಒಡವೆನೋ ಚಿನ್ನನೋ ಅಡ ಇಕ್ಕಿ ನಮ್ ಕಂತ್ ಕಟ್ಟೋ ಮನ್ಸು ಮಾಡಯ್ಯ. ಇಲ್ಲ ಬುದ್ಧಿ, ಕಟ್ತೀನಿ ಬುದ್ಧಿ. ಕಟ್ಲಿಲ್ಲ ಅಂದ್ರೆ ಟಮಟೆಯವ್ರ ಸರಾಜ್ಕ್ ಹೋಗ್ಬಿಡ್ತೀನಿ, ಆಮೇಲೆ ನನ್ ಮರವಾದ ಕಳ್ದ್ರಿ ಅಂತ ಹೇಳ್ಬಾರ್ದು. ಕಟ್ತೀನಿ ಬುದ್ಧಿ. ಏನ್ ಕಟ್ತೀಯೋ ಕರ್ಮ. ಏನ್ ಶರಣಪ್ಪ ಹಂಗ್ ಕುತ್ಕೊಂಡ್ಬಿಟ್ಟೆ? ಗೌಡ್ರೆ ನಮಸ್ಕಾರ. ಗೌಡ್ರೆ ಹೇಳಿ ಕಳಿಸಿದ್ರೆ ನಾನೇ ಮನೆ ತಾವ ಬರ್ತಿದ್ದೆ. ನೋಡ್ ಶರಣಪ್ಪ, ಸಾಲ ತಕ್ಕೊಳಕ್ಕೆ ನೀನು ನನ್ ತವ ಬಂದೆ, ವಸೂಲಿಗೆ ಅಂತ ನಾನು ನಿನ್ ತವ ಬಂದಿದ್ದೀನಿ. ವ್ಯಾಪಾರ ಅಂದ್ರೆ ಹಿಂಗೆಯ. ಕೊಡ್ತೀನಿ ಬುದ್ಧಿ, ಆಲೂಗಡ್ಡೆ ಒಳ್ಳೆ ಬೆಳೆ ಬಂದಿದೆ, ಬರುವಾರ ಬಡ್ಡಿ ಸಮೇತ ಅಸಲು ಕೊಡ್ತೀನಿ ಬುದ್ಧಿ. ಅಸ್ಲಾವನಗ್ ಬೇಕು, ಬಡ್ಡಿ ಮಡಗ್ ಮಾತಾಡು. ಆಲೂಗಡ್ಡೆ ಒಳ್ಳೆ ಬೆಳೆ ಏನೋ ಬಂದೈತೆ, ಆದ್ರೆ ಬೆಲೆ ಇಲ್ವಲ್ಲ. 6 ಕಾಸಿಗೆ 3 ಕಾಸಿಗೆ ಮಾರಿಯಾದ್ರೂ ಕೊಡ್ತೀನಿ ಬುದ್ಧಿ. 6 ಕಾಸ್ಗೋ 3 ಕಾಸ್ಗೋ ಮಾರಿದ್ರೆ ಕೀಳೋ ಕೂಲಿನೂ ಊಟಕ್ಕಿಲ್ಲ. ಏನಾದ್ರೂ ಮಾಡಿಕೊಡ್ತೀನಿ ಬುದ್ಧಿ. ಬಡ್ಡಿನ ಬಿಡೋ, ಬಡ್ಡಿ ಮಗ ನಾನಲ್ಲ. ಅದೇನ್ ಮಾಡ್ತೀಯೋ ಮಾಡು, ಅದೇನ್ ಒಡವೆನೆ ಅಡ ಇಡ್ತೀಯೋ, ಇಲ್ಲ ನಿನ್ ಮನೆ ಅಡ ಇಡ್ತೀಯೋ, ಇಲ್ಲ ನಿನ್ ಮಗಳನ್ನ. ಗೌರೇ ಬದುಕಿದ್ರೆ ಯಾರೇನ್ ಕೊಡಲ್ರು, ಸತ್ರೆ ಎಲ್ಲ ಕೊಡ್ತಾರೆ. ಓಹೋ ಬೆಂಕಿಯೋ, ಸಾಬಣ ಬೇರೆ ಕೂತ್ಬಿಟ್ಟವನೆ. ಏನಪ್ಪ ಓಹ್ ಮಗನ ಬೇರೆ ನೋಡ್ತಾನೆ. ಅಣ್ಣ 190 ಕೊಡು. ಹೇಯ್ ಹೋಗೋ, ಟೀ ಅಂಗಡಿ ಇದು. ಬಂದ್ಬಿಟ್ಟ ಇಲ್ಲಿ 90 ಇಲ್ವಾ? ಇಲ್ಲ ಹೋಗೋ. ಬೇಗ ಆಯ್ತಾ, ಬಾಗ್ಲ ಹಾಕೊಂಡು ಹೋಗೋ. 90 ಕೊಡೋಕೆ ಹೋಗತ್ತೆ ಇಲ್ಲ ಅವನಿಗೆ. ಗೌಡ್ರೆ ಆ ಚೆನ್ನವೀರ ಬಡ್ಡಿನೇ ಕಟ್ತಾ ಇಲ್ಲ. ಅವ್ರ ಮನೆ ತವಾನೆ ಹೋದ್ರಾತ್ ಬಿಡ್ಲಾ. ಗೌಡ್ರೆ ಅಲ್ಲಿ ನೋಡಿ, ಯಾವ್ದ್ಲ ಅದು ಹುಡುಗಿ? ಹುಡುಗಿ ಅಲ್ಲ ಗೌಡ್ರೆ, ಅದು ಹೆಂಗ್ಸು. ಏ ಬುಡ್ಲಾ, ಹೆಂಗ್ಸು ಹುಡುಗಿ ಎರಡು ಒಂದಯ್ಯ. ಒಂದ್ ಕೈ ನೋಡೇ ಬಿಡುಮ. ಹಂಗಂತೀರಾ? ಹ್ಞೂ ಬನ್ನಿ ಹೋಗುಮ. ನಡಿಲ್ಲ. ನಾವೇನೋ ಹುಡುಗಿ ಅನ್ಕೊಂಡ್ರೆ ಯಾವುದು ಆ ಟೈಪ್ ಅಲ್ಲ ಐತಲ್ಲ. ಒಂದ್ ರೂಪಾಯಿ ಇದ್ರೆ ಕೊಡ್ಲಾ. ಗೌಡ್ರೆ ನಾನು ರುಬಾಲಿ. ಗೌಡ್ರೆ ನಾನು ರುಬಾಲಿ. ಏನೋ ಇದು ನಿನ್ನ ಅವಾಂತರ. ಗೌಡ್ರ ನಿನ್ನೆ ರಾತ್ರಿ ಬಟ್ಟಿ ಸಾರಾಯಿ ಅಡ್ಡ ಮಟಾಶ್. ಹಾ ಹೌದಾ? ಈ ಕರಿ ಇಡ್ಲಿ ಎಲ್ಗೋದ? ಅವನು ಎತ್ತಾಗೋದ್ ನಾವು ಗೌಡ್ರೆ. ನನಗ್ ಮಾತ್ರ ಕೊಟ್ರು 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 ಸರ್ಯಾಗಿ ಕೊಟ್ರು. ನೀನು ತಗೊಂಡು ನಿನ್ನ ಕೈಯನ್ ಕಡ್ಲೆ ಪುರಿ ತಿಂತಿತ್ತ? ಯಾವನೋ ಚಡ್ಡಿ ಎಳ್ದ್ಬಿಟ್ಟ ಗೌಡ್ರೆ. ಹಂಗಾರೆ ಅದು ಇಲ್ಲ. ಅದು ಅದೇ ಕೈಗಳು ಕಾಪಾಡ್ಬಿಟ್ವು. ಮತ್ತೆ ಇದು ಬೋರ್ಸ್ಬಿಟ್ರು ಗೌಡ್ರೆ. ಬತ್ತದೆ ಬುಡ್ಲಾ. ಸರಿ
ಒಂದು 15 ದಿನ ಯಾರ ಕಣ್ಗುವೆ ಕಾಣಿಸ್ಕೋಬೇಡ. ಸರಿ ಗೌಡ್ರೆ, ಅಲ್ಲಿವರೆಗೂ ಸುಸುಗ್ ಮಖ ತೋರ್ಸಂಗಿಲ್ಲ. ಶರಣಪ್ಪ ನೇಣಕೋತ ಇದ್ದಾನೆ, ಶರಣಪ್ಪ ನೇಣಕೋತ ಇದ್ದಾನೆ, ಶರಣಪ್ಪ ನೇಣಕೋತ ಇದ್ದಾನೆ. ಅಜ್ಜ ಅಜ್ಜ ಎದ್ದೇಳ ಅಜ್ಜ. ಅಜ್ಜ ಅಯ್ಯೋ ಶರಣಪ್ಪ ಹೋಗ್ಬಿಟ್ನ, ಅಯ್ಯೋ ಶರಣಪ್ಪ ಅಯ್ಯೋ ಬಿಡ್ರಲ್ಲ ಬಿಡ್ರ, ಅಯ್ಯೋ ಶರಣಪ್ಪ ನೆನ್ನೆ ತಲೆ ನನ್ನ ಜೊತೆ ಚೆನ್ನಾಗಿ ಕುಡ್ಕೊಂಡ್ ಬಂದಿಲ್ಲ, ನೀ ಹೋಗ್ಬಿಟ್ಟೇನೋ ಶರಣಪ್ಪ ಬಿಡ್ರಲ್ಲ ಬಿಡ, ಏನೋ ಸಮಾಧಾನ ಮಾಡ್ತೀಯ ಮಾಡ್ಕೊ. ಯಾಕಜ್ಜ ಹಿಂಗ್ ಮಾಡ್ಕೊಂಡೆ? ಬೆಳೆದ ಆಲೂಗಡ್ಡಿಗೂ ಬೆಲೆ ಇಲ್ಲ, ಬೆಳೆದವನಿಗೂ ಬೆಲೆ ಇಲ್ಲ. ಸಾಲ ಕೊಟ್ಟವರ ಹಗುರವಾದ ಮಾತು ಕೇಳಿ ಮನಸ್ಸು ಭಾರವಾಯ್ತು, ಬದುಕು ಬೇಡ ಅನಿಸ್ತು. ಅದಕ್ಕೆ ನೇಣಾಕೊಂಡ್ಬಿಟ್ಟ? ಹೌದು, ಮತ್ತೆ ಏನ್ ಮಾಡೋದು? ನಿಮ್ ಸಾಲನ ನಾನ್ ತೀರಿಸ್ತೀನಿ. ಎಷ್ಟದೆ ನಿಮ್ ಸಾಲ? ಹೆಂಗ್ ತೀರಿಸ್ತೀಯಪ್ಪ ಸಾಲ? ಬ್ಯಾಂಕ್ ಗೌಡ್ರದು ಸೇರಿಸಿ ಬಡ್ಡಿ ಗಿಡ್ಡಿ ಎಲ್ಲ ಒಟ್ಟು 8 ಲಕ್ಷ ಆಯ್ತೈತೆ, ಕೆಜಿಗೆ 2 ರೂಪಾಯಿನೂ ಬರಲ್ಲ, ಹೆಂಗ್ ತೀರಿಸ್ತೀರಪ್ಪ? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ ಸಾಲದ ವಿಷಯನ ಮರ್ತ್ಬಿಡಿ, ನೆಮ್ಮದಿಯಾಗಿರಿ. ಮತ್ತೆಲ್ಲ ಈ ತರ ಮಾಡ್ಕೊಳ್ಕೋಬೇಡಿ ಅಜ್ಜ. ನಮ್ಮೂರು ಪೋಲಿ ಹುಡುಗರು ಭಾಳ ಒಳ್ಳೆಯಾಗ್ಬಿಟ್ರೆ, ಚೆನ್ನಾಗಿಟ್ಟಿರಲಿ ದೇವರು ಚೆನ್ನಾಗಿಟ್ಟಿರಲಿ. ಸರಿ ಅಜ್ಜ, ಬರ್ತೀವಿ. ಆಯ್ತಪ್ಪ, ಆಯ್ತು ಆಯ್ತು. ತಗೊಳ್ಳಿ ಅಜ್ಜ, ನೀರು ಕುಡೀರಿ. ಸಾಕಪ್ಪ. ಹೆಂಗಲ್ಲ ಸಾಲ ತೀರಿಸ್ತೀಯಾ? ಆಲೂಗಡ್ಡೆ ಮಾರಿದ್ರೆ ಸಾಲ ತೀರ್ತದ? ಜೊತೆಗೆ ಜಮೀನು ಮಾರ್ತೀಯಾ? ನಮ್ಗಿದೆಲ್ಲ ಬೇಕಾ? ಚಡ್ಡಿಲಿ ತೊಣಚಿ ಬಿಟ್ಕೊಳಂಗಾಗಿಲ್ವಾ? ಆಲೂಗಡ್ಡೆ ಮಾರಿದ್ರೆ ಸಾಲ ತೀರಲ್ಲ, ಚಿಪ್ಸ್ ಮಾರಿದ್ರೆ ಸಾಲ ತೀರುತ್ತೆ. ಶರಣಪ್ಪ ಬೆಳೆದಿರೋದು ಆಲೂಗಡ್ಡೆ ತಾನೆ? ಹೌದು, ಆದ್ರೆ ಆಲೂಗಡ್ಡೆ ಚಿಪ್ಸ್ ಆಗ್ಬೇಕು.
ಅಣ್ಣ ಚಿಪ್ಸ್ ಇದೆ ಅಣ್ಣ. ಏ ಇದೆಯಪ್ಪ, ಬೇರೆ ಕಡೆಯಿಂದ ತರಿಸಿದ್ದೀವಿ. ಅಣ್ಣ ನೀವು ಬೇರೆ ಕಡೆಯಿಂದ ತರಿಸಿ, ಇದು ರೈತರು ಮಾಡಿರೋದು ನೋಡಿ, 10 ಕೆಜಿ ಇದೆ, ಮಾರ್ಬಿಟ್ಟು ದುಡ್ಡು ಕೊಡಿ. ಆಯ್ತಪ್ಪ ಬನ್ನಿ. ಸರಿ ಅಣ್ಣ, ಬರ್ತೀವಿ. ಅಣ್ಣ ಚಿಪ್ಸು 10 ಕೆಜಿ ಇದೆ, ಸಂಜೆ ಬರ್ತೀವಿ. ಅಣ್ಣ ಚಿಪ್ಸು ಬರ್ತೀನಣ್ಣ. ಅಣ್ಣ ಚಿಪ್ಸು, ಅಣ್ಣ ಚಿಪ್ಸು. ಶರಣಪ್ಪಜ್ಜ, ಹಾಲುಗೆಡ್ಡೆನ ಚಿಪ್ಸ್ ಮಾಡಿ ಮಾರಿ ಬಂದ ಹಣ ಇದೆ, ತಗೊಳ್ಳಿ ಅಜ್ಜ. ಒಟ್ಟು 10 ಲಕ್ಷ ಇದೆ, ತಗೊಳ್ಳಿ. ಸಾಲ ತೀರಿಸಿಬಿಡಿ. ಉಳಿದಿದ್ದು ಆ ಹಣ ನಂದಲ್ಲ, ಅದು ನಿಮ್ಮ ಶ್ರಮದ ಫಲ, ನೀವೇ ಇಟ್ಕೊಳ್ಳಿ. ನಾವು ಪಟ್ಟಿರೋ ಶ್ರಮಕ್ಕೆ ಕೂಲಿ ತಗೊಂಡಿದ್ದೀವಿ, ಯಾರು ಬಿಟ್ಟು ದುಡ್ದಿಲ್ಲ. ನೀವೇನೇ ಹೇಳಿದ್ರು ಆ ದುಡ್ಡು ನನಗೆ ಬೇಡ. ಸರಿ, ಹಾಗಾದ್ರೆ ಈ ಹಣನ ನಮ್ಮ ಸಹಕಾರ ಸಂಘಕ್ಕೆ ಹಾಕ್ಬಿಡ್ತೀವಿ. ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅವರಿಗೆ ಕಡಿಮೆ ಬಡ್ಡಿಲಿ ಹಣ ಒದಗಿಸಿ, ದುಡಿಯೋ ಕೈಗಳಿಗೆ ಹಸು ಕುರಿ ಅಂತ ಸಾಲ ಕೊಟ್ಟು ಅವ್ರ ಬದುಕಿಗೆ ಬೆಳಕಾಗ್ತೀವಿ. ತಿನ್ನೋ ಕೈಗಳು ದುಡಿಬೇಕು. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕಪ್ಪ. ಆಲೂಗಡ್ಡೆ ಆಗಿದ್ದಕ್ಕೆ ಚಿಪ್ಸ್ ಮಾಡಿ ಹೇಗೋ ಬಚಾವಾದ್ವಿ. ಮೆಣಸಿನ್ಕಾಯಿ ಟೊಮೆಟೋನೋ ಬೆಳೆದಿದ್ರೆ ಏನು ಮಾಡ್ತಿದ್ದೆ ಈಗ ಹೇಳು. ಆಲೂಗಡ್ಡೆ ಆಗಿದ್ದಕ್ಕೆ ಚಿಪ್ಸ್ ಮಾಡಿದೆ, ಮೆಣಸಿನ್ಕಾಯಿ ಟೊಮೆಟೊ ಆಗಿರೆ ಸಾಸ್ ಮಾಡ್ತಾ ಇದ್ದೆ. ಸಾಸ್ಗೆ ವರ್ಲ್ಡ್ ವೈಡ್ ಮಾರ್ಕೆಟ್ ಇದೆ, ಬೆಳೆದಿದ್ದನ್ನ ಬೆಳೆದಂಗೆ ಮಾಡಿದ್ರೆ ಏನು ಸಿಗುತ್ತೆ, ಅದೇ ಬೈ ಪ್ರಾಡಕ್ಟ್ ಮಾಡಿದ್ರೆ 4 ಕಾಸು ಜಾಸ್ತಿ ಸಿಗುತ್ತೆ. ಹೆಂಗೆ